श्री श्रीगुरव नमः तस्म श्री गुराव नमः ओम ओम नारायण नारायण स्पेक्स टू सीम्स टू बी बेटर स्पेक्ट गिविंग प्रॉब्लम विदाउट स्पेक्स इज बेटर ओके ವೇದಾಂತ ಪರಿಭಾಷೆಯಲ್ಲಿ ಎಂಟನೆಯ ಟಾಪಿಕ್ನಲ್ಲಿ ಮೂವತ್ತೆರಡನೆಯದು ನೋಡ್ತಾ ಇದ್ದೀವಿ ಇದರಲ್ಲಿ ಶ್ರುತಿ ಹೇಗೆ ಪ್ರಮಾಣವಾಗುತ್ತದೆ ಶ್ರುತಿ ಪ್ರಮಾಣ ಎಂದು ಮೊದಲೇನು ನೀವೇನು ಹೇಳಿದ್ದೀರಿ ಪ್ರಮಾಣ ಪ್ರಮೇಯ ಪ್ರಮಾಣ ಪ್ರಮೇಯ ವ್ಯವಹಾರವೆಲ್ಲ ವಿದ್ಯಕವೇ ಎಂದು ಹೇಳಿದ್ದೀರಿ ಅಲ್ಲವೇ ಹಾಗಾದರೆ ಒಂದು ಒಂದು ಪ್ರಶ್ನೆ ಬರ್ತದೆ ಮತ್ತು ಉಪನಿಷತ್ತೇ ಒಂದು ಪ್ರಮಾಣವಲ್ಲವೇ ವೇದಾಂತವೇ ಆತ್ಮವನ್ನು ತಿಳಿಯುವುದಕ್ಕೆ ಪ್ರಮಾಣ ಎಂದು ಹೇಳ್ತೀವಿ ಆಚಾರ್ಯವಾನ್ ಪುರುಷೋ ವೇದ ಎಂದು ಹೇಳ್ತದೆ ನಾವೇದ ಮನುತೆ ತಮ್ಮ ಬೃಹಂತಂ ಸರ್ವೇ ವೇದ ಯತ್ ಪದ ಮಾಮನಂತಿ ಮುಂತಾದ ವಾಕ್ಯಗಳು ಉಪನಿಷತ್ತುನಿಂದಲೇ ಆ ಪರಬ್ರಹ್ಮತತ್ವ ತಿಳಿಯುತ್ತದೆ ಎಂದು ಹೇಳ್ತಾ ಇದೆ ಹಾಗಾದರೆ ಹೊಂದುವುದೇಗೆ ಅಂದರೆ ಇದಕ್ಕೆ ಉತ್ತರವನ್ನು ಹೇಳುತ್ತಾ ಇದ್ದೇವೆ ಹಿಂದೆ ಮಧ್ಯ ಮಧ್ಯ ತುಂಬ ವಿಕ್ಷೇಪವಾಯಿತು ಅದರಿಂದ ಎಲ್ಲಿವರೆಗೂ ಬಂದಿದ್ದೀಯೋ ಎಷ್ಟೋ ಜನರಿಗೆ ನೆನಪೇ ಇಲ್ಲದೇ ಇರಬಹುದು ಆದರೂ ನಾನು ಮಾತ್ರ ಹೇಳ್ತೀನಿ ಒಂದೆರಡು ಮಾತುಗಳು ಸ್ವಲ್ಪ ರಿಪೀಟ್ ಆಗಬಹುದು ಅಂದರೆ ಶಾಸ್ತ್ರ ಪ್ರಮಾಣ ಹೌದು ಆದರೆ ಬ್ರಹ್ಮವನ್ನು ಇದು ಎಂದು ವಿಷಯೀಕರಿಸಿ ಹೇಳುವುದಲ್ಲ ಬ್ರಹ್ಮವನ್ನು ವಿಷಯೀಕರಿಸಿ ಅಂದರೆ ಇದು ವಿಷಯ ಎಂದು ಇಂದ್ರಿಯ ವಿಷಯ ಮನಸ್ಸಿನ ವಿಷಯವು ಹೇಗೆ ವಿಷಯೀಕರಿಸ್ತದೆ ಅಂದರೆ ಇಂದ್ರಿಯಗಳ ವಿಷಯವನ್ನು ಇಂದ್ರಿಯದಿಂದ ವಿಷಯ ಮಾಡಿಕೊಳ್ತೀವಿ ಮನಸ್ಸಿನ ವಿಷಯವನ್ನು ಮನಸ್ಸಿನಿಂದ ವಿಷಯ ಮಾಡಿಕೊಳ್ತೀವಿ ಈ ಎರಡು ಬಗೆಯಾದ ತಿಳಿವಳಿಕೆಯಲ್ಲಿ ಪ್ರಮಾತೃವು ಪ್ರಮೇಯ ಕುರಿತು ಪ್ರಮಾಣದಿಂದ ಜ್ಞಾನ ಹುಟ್ಟುತ್ತದೆ ಅಂದರೆ ಪ್ರಮಾಣ ಅಂದರೆ ವೃತ್ತಿ ವೃತ್ತಿ ಹುಟ್ಟುತ್ತದೆ ಪ್ರಮಾತೃವು ಪ್ರಮೇಯ ಕುರಿತು ಒಂದು ಜ್ಞಾನ ವೃತ್ತಿ ಹುಟ್ಟುತ್ತದೆ ಅವಿದ್ಯೆಯನ್ನು ತೆಗೆದು ಇದು ಎಂದು ತಿಳಿಸುತ್ತದೆ ಇಲ್ಲೇನೋ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಪ್ರಮಾಣ ವ್ಯವಹಾರವೇ ಆವಿದ್ಯಕ ಅಂದರೆ ಅಧ್ಯಾಸ ಎಂದು ಹೇಳಿದ್ದೀರಿ ಮತ್ತು ಉಪನಿಷತ್ತು ಅಧ್ಯಾಸವೇ ಅಲ್ಲವೇ ಹೇಗೆ ಅಂದರೆ ಹೌದಪ್ಪ ಉಪನಿಷತ್ತು ಪ್ರಮಾಣ ಪ್ರಮಾಣ ಅಂತೆ ಅಧ್ಯಾರೋಪಿಸಿ ಕೆಲಸ ಮಾಡ್ತದೆ ಆದರೆ ಇದು ಪ್ರಮಾಣ ಪ್ರಮಾತ ಪ್ರಮೇಯ ಎಂಬ ಸಂಬಂಧದ ಒಳಗೆ ಉಪನಿಷತ್ತು ಕೆಲಸ ಮಾಡಲ್ಲ ಇದು ವ್ಯತ್ಯಾಸ ಅನಾತ್ ಅನಾತ್ಮ ಜ್ಞಾನಗಳು ಅಂದರೆ ಪ್ರಮಾತೃಗೆ ಪ್ರಮೇಯದ ಕುರಿತು ಉಂಟಾಗುವ ಜ್ಞಾನಗಳೆಲ್ಲ ಪ್ರಮಾತೃ ಪ್ರಮೇಯ ಎಂಬ ಸಂಬಂಧದ ಒಳಗೆ ತ್ರಿಪುಟಿ ಒಳಗೆ ಜ್ಞಾನ ಉಂಟಾಗುತ್ತದೆ ಪ್ರಮಾಣ ಮೂಲಕ ಪ್ರಮೇಯ ಕುರಿತು ಪ್ರಮಾತೃಗೆ ಈ ಜ್ಞಾನವು ಮಿಕ್ಕ ಜ್ಞಾನಗಳೆಲ್ಲ ಕುರಿತು ಆದರೆ ಆತ್ಮಜ್ಞಾನ ಮಾತ್ರ ಪ್ರಮಾತೃಗೆ ಉಂಟಾಗುವುದಿಲ್ಲ ಅಂದರೇನು ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಸಂಬಂಧದ ಒಳಗಿನ ಜ್ಞಾನವಲ್ಲ ಇಷ್ಟೇ ಹೇಳುವುದಿಲ್ಲ ವ್ಯತ್ಯಾಸ ಏನೆಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಈ ತ್ರಿಪುಟಿ ಒಳಗಿನ ಜ್ಞಾನವಿದೆಯಲ್ಲ ಆ ತರಹ ಜ್ಞಾನವಲ್ಲ ತ್ರಿಪುಟೆ ಪ್ರಮಾತೃ ಪ್ರಮಾಣ ಪ್ರಮೇಯವೆಂಬುದೇ ಅಧ್ಯಸ್ಥವಾಗುವುದರಿಂದ ಅದೇ ಅಧ್ಯಸ್ಥವಾಗುವುದರಿಂದ ಶಾಸ್ತ್ರ ಆ ಅಧ್ಯಸ್ಥ ಪ್ರಮಾತೃತ್ವವನ್ನೇ ತಪ್ಪೆಂದು ತಿಳಿಸುತ್ತದೆ ಅಂದರೆ ನಮಗೆ ನೋಡಿ ಜಾಗ್ರದವಸ್ಥ ಸ್ವಪ್ನ ಇನ್ನು ಇದನ್ನೇ ಇನ್ನೊಂದು ಬಗೆಯಾಗಿ ಎಲ್ಲರಿಗೆ ಅರ್ಥವಾಗುವ ಹಾಗೆ ಅನುಭವಾನುಸಾರವಾಗಿ ಹೇಳ್ತೀನಿ ನೋಡಿ ಸಿ ಪ್ರಮಾತೃ ಪ್ರಮಾತೃ ಪ್ರಮಾಣ ಪ್ರಮೇಯ ಅಧ್ಯಾಸ ಪ್ರತ್ಯಯ ಅಂದರೆ ಜಾಗೃತಾವಸ್ಥಾ ಸ್ವಪ್ನಾವಸ್ಥಾ ಸುಶುಕ್ಯಾವಸ್ಥಾ ಈ ಮೂರು ಅವಸ್ಥೆಗಳನ್ನು ಸೇರಿಸಿರುವಂಥದ್ದು ಅವಸ್ಥಾ ವೃದಿ ಅವಸ್ಥಾತ್ರಯ ವೃತ್ತಿ ಇದೆ ನೋಡಿ ಮೂರು ಅವಸ್ಥೆಗಳನ್ನು ಅನು ಮೂರು ಅನುಭವಿಸುತ್ತೇನೆ ಮೂರವಸ್ಥೆಗಳು ನನಗೆ ಇವೆ ಎಂಬ ಯಾವ ಪ್ರತ್ಯಯ ಇದೆಯೋ ಈ ಪ್ರತ್ಯಯವೆಲ್ಲ ಅಧ್ಯಾಸ ಪ್ರತ್ಯಯ ಎಂದು ಹೇಳಿದ್ದೀವಿ ಅಧ್ಯಾಸ ಅಂದರೇನು ತಪ್ಪು ತಿಳುವಳಿಕೆ ಯಾರ ಕುರಿತು ಸ್ವತಃಸಿದ್ಧನಾಗಿರುವ ತನ್ನ ಕುರಿತು ಆತ್ಮ ಕುರಿತು ಸ್ವತಃಸಿದ್ಧನಾಗಿರುವ ತನ್ನ ಕುರಿತಿನ ತಪ್ಪು ತಿಳುವಳಿಕೆಯೇ ಪ್ರಮಾತೃ ಪ್ರಮಾಣ ಪ್ರಮೇಯ ಅಥವಾ ಜಾಗೃತ್ ಸ್ವಪ್ನ ಸುಶುಕ್ತಿ ಎಂಬ ಮೂರವಸ್ಥೆಗಳನ್ನು ಸೇರಿಸಿರುವ ಒಟ್ಟು ಪ್ರತ್ಯಯ ಮೂರವಸ್ಥೆಗಳಿವೆ ಅನಿಸುತ್ತಿರುವ ಯಾವ ಪ್ರತ್ಯಯ ಇದೆಯೋ ಈ ಪ್ರತ್ಯಯ ಆತ್ಮನ ಕುರಿತು ತಪ್ಪು ತಿಳುವಳಿಕೆ ಈಗ ಏನು ಮಾಡಬೇಕು ಮೂರವಸ್ಥೆಗಳೆಂಬ ತಪ್ಪು ತಿಳುವಳಿಕೆಯನ್ನು ಬಿಡಿಸಿ ಮೂರವಸ್ಥೆಗಳ ಒಟ್ಟುಗೂಡಿಸಿರುವ ಒಂದು ಪ್ರತ್ಯಯ ಏನು ನೋಡಿ ತಾನು ಬ್ರಹ್ಮವಾಗಿದ್ದವನು ಇನ್ನೇನೋ ಅನಿಸುತ್ತಾ ಇದೆ ನೋಡಿ ಬ್ರಹ್ಮ ಮೂರವಸ್ಥೆಗಳಿಗೆ ಅತೀತ ಸ್ವತಃ ಸಿದ್ಧ ಅಲ್ಲವೇ ಬ್ರಹ್ಮ ಸ್ವತಃ ಸಿದ್ಧ ಅವರಿಗೆ ಒಂದೇ ತತ್ವ ಇದೆ ಅನೇಕ ಅವಸ್ಥೆಗಳಿಲ್ಲ ನಮಗನಿಸುತ್ತಾ ಇದೆ ಮೂರು ಅವಸ್ಥೆಗಳ ರೂಪವಿದೆ ಅದು ಪ್ರತ್ಯಯದಿಂದ ಗೊತ್ತಾಗ್ತದೆ ವ್ಯತ್ಯಾಸ ನೋಡಿ ಆತ್ಮ ಸ್ವತಃ ಸಿದ್ಧ ಆದರೆ ಅನಾತ್ಮ ಪ್ರತ್ಯಯ ಸಿದ್ಧ ಆತ್ಮ ಪ್ರತ್ಯಯ ಬೇಕಾಗಿಲ್ಲದೇ ಇರುವಂಥ ಸ್ವತಃ ಸಿದ್ಧ ಅನಾತ್ಮವೇನೋ ಪ್ರತ್ಯಯ ಸಿದ್ಧ ವ್ಯತ್ಯಾಸ ಇದೆ ಅಲ್ವೇ ಅನಾತ್ಮ ಪ್ರತ್ಯಯ ಸಿದ್ಧ ಆತ್ಮವೇನೋ ಸ್ವತಃ ಸಿದ್ಧ ಇದರಲ್ಲಿ ಅವಸ್ಥಾತ್ರಯವಾಗಲಿ ಪ್ರಮಾತೃ ಪ್ರಮಾಣ ಪ್ರಮೇಯ ರೂಪವಾಗಲಿ ನಮಗೆ ಜೀವಭಾವ ಪ್ರಪಂಚ ಬುದ್ಧಿ ಜೀವ ಬುದ್ಧಿ ಎಂಬ ಯಾವ ಅನುಭವವಿದೆಯೋ ಈ ಅನುಭವವೆಲ್ಲ ಅಧ್ಯಾಸ ತಪ್ಪು ತಿಳುವಳಿಕೆ ಅಂದರೆ ಇದು ತನ್ನ ತನ್ನ ಆತ್ಮ ಕುರಿತಿನ ತಪ್ಪು ತಿಳುವಳಿಕೆಯೇ ಇದು ಆದ್ದರಿಂದ ಜ್ಞಾನ ಏನು ಮಾಡ್ತದೆ ಅಂದರೆ ಈ ಮೂರವಸ್ಥೆಗಳೆಂಬ ಪ್ರತ್ಯಯವು ತಪ್ಪು ತಿಳುವಳಿಕೆ ಎಂದು ತಿಳಿಸಿ ತಿಳಿಸಿ ಆತ್ಮ ಹೇಗಿದೆಯೋ ಆ ತರಹ ವೃತ್ತಿ ಹುಟ್ಟುತ್ತದೆ ಅದು ಎಲ್ಲಿರುತ್ತದೆ ಅಧ್ಯಾಸ ಜಾಗದಲ್ಲೇ ಇರುತ್ತದೆ ಅಧ್ಯಾಸ ಸ್ವಾಭಾವಿಕ ಪ್ರತ್ಯಯವ ಅಲ್ಲವ ಪ್ರಮಾತೃವಿಗೆ ಉಂಟಾಗುವ ಪ್ರಮೇಯ ಕುರಿತಿನ ಪ್ರತ್ಯಯ ಅದು ಬೇರೆ ಅದನ್ನು ಜ್ಞಾನ ಹೇಳ್ತೀವಿ ಅಲ್ಲವೇ ಪ್ರಮಾತೃವಿಗೆ ಪ್ರಮೇಯ ಕುರಿತಿನ ಪ್ರತ್ಯಯ ಅದು ಲೌಕಿಕ ಜ್ಞಾನ ಆಗುತ್ತದೆ ಇದು ಹಾಗಲ್ಲ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬ ಈ ಮೂರು ಸೇರಿಸಿರುವ ಪ್ರತ್ಯಯವಿದಲ್ಲ ಈ ಪ್ರತ್ಯಯ ಆತ್ಮ ಕುರಿತಿನದೇ ಆಗಿದ್ದರೂ ತಪ್ಪು ತಿಳುವಳಿಕೆ ಆಗುತ್ತೆ ಈಗ ಹೇಗಾಗಬೇಕಂದರೆ ಈ ಮೂರನ್ನೂ ತಪ್ಪೆಂದು ತೆಗೆದುಹಾಕಿ ಈ ಮೂರು ಕುರಿತು ಒಂದೇ ಪ್ರತ್ಯಯ ಆಗಬೇಕು ಅದು ಆತ್ಮಾನುಗುಣವಾಗಿ ಆಗಬೇಕು ಆತ್ಮ ಕುರಿತಿನ ಪ್ರತ್ಯಯ ಆಗಬೇಕು ಈ ಮೂರನ್ನ ವಿಂಗಡ ಹೋಗುತ್ತದೆ ಅದರಲ್ಲಿ ಪ್ರಮಾತೃತ್ವ ಪ್ರತ್ಯಯವೂ ಹೋಗಿಬಿಡ್ತದೆ ನಾನು ಪ್ರಮಾತೃ ಎಂದು ತನ್ನ ಕುರಿತಿನ ನಾನು ಪ್ರಮಾತೃ ಎಂಬ ಬುದ್ಧಿ ಹೋಗಿ ನಾನು ಎಂಬ ವೃತ್ತಿ ಇರಲ್ಲ ಅಂದರೆ ತನ್ನನ್ನು ನಾನೆಂಬು ಹೇಳಿಕೊಳ್ಳಕ್ಕಾಗಲ್ಲ ಸಿ ತನ್ನ ಕುರಿತು ನಾನು ಎಂಬ ರೂಪವಾಗಿ ಪ್ರತ್ಯಯ ಹುಟ್ಟುತ್ತಾ ಇದೆ ನಾನು ಎಂಬ ರೂಪವಾಗಿ ಪ್ರತ್ಯಯ ಹುಟ್ಟುತ್ತಾ ಇದೆ ನೋಡಿ ಇದು ಅಧ್ಯಾಸ ಇದು ತಪ್ಪು ತಿಳುವಳಿಕೆ ಜ್ಞಾನ ಅಂದರೆ ಏನಂದರೆ ತನ್ನ ಕುರಿತು ನಾನು ಎಂಬುವ ರೂಪವಾಗಿ ಪ್ರತ್ಯಯ ಹುಟ್ಟಲ್ಲ ನಾನೆಂಬಲ್ಲ ನಾನು ಎಂಬ ರೂಪವಾಗಿ ಇಲ್ಲದೇ ಇರುವ ಅರಿವು ತಾನು ನಾನೆಂಬ ವೃತ್ತಿಗೆ ಸಿಗಲ್ಲ ನಾನೆಂಬ ನಾನೆಂಬ ವೃತ್ತಿ ರೂಪವಾಗಿರುವುದಿಲ್ಲ ಆದರೆ ಎಲ್ಲವೂ ಚಿನ್ಮಾತ್ರವೇ ಎಂಬ ವೃತ್ತಿ ಹುಟ್ಟುತ್ತದೆ ಎಲ್ಲವೂ ಚಿನ್ಮಾತ್ರವೇ ಅಲ್ಲಿ ನಾನು ಇಲ್ಲ ನೀನು ಇಲ್ಲ ನಾನು ನೀನು ಎಂಬ ವಿಂಗಡ ರೂಪ ಪ್ರತ್ಯಯ ತಪ್ಪು ತಿಳುವಳಿಕೆ ಆಗುತ್ತದೆ ವಿಂಗಡ ಇಲ್ಲದ ಒಂದೇ ರೂಪ ಚೈತನ್ಯ ರೂಪ ಎಂದು ಆಗುತ್ತದೆ ಅದು ಜ್ಞಾನ ಆದ್ದರಿಂದ ಇದೇನು ಹೇಳ್ತಾರೆ ಅತದ್ಧರ್ಮ ಅಧ್ಯಾರೋಪಣ ನಿವರ್ತಕತ್ವ ನಹಿಶಾಸ್ತ್ರ ಇದಂತಯ ಅಂದ್ರೇನು ಪ್ರಮಾತೃ ಪ್ರಮೇಯ ಎಂಬ ಸಂಬಂಧ ರೂಪ ಅನುಭವ ಇದೆ ನೋಡಿ ಈ ಸಂಬಂಧದ ಒಳಗೆ ಪ್ರಮಾತೃಗೆ ಪ್ರಮೇಯ ಕುರಿತಿನ ಜ್ಞಾನ ಹಾಗಾಗಲ್ಲ ಬ್ರಹ್ಮವನ್ನು ನಿನ್ನನ್ನು ಪ್ರಮಾತೃವಾಗಿಟ್ಟುಕೊಂಡು ಬ್ರಹ್ಮವನ್ನು ಪ್ರಮೇಯವಾಗಿ ತಿಳಿಸುತ್ತಾ ಇಲ್ಲ ನಿನ್ನ ಪ್ರಮಾತೃತ್ವವೇ ಬಿಡಿಸಿ ಯಾವುದು ಉಳಿಯುತ್ತಾ ಇದೆಯೋ ಸ್ವತಃ ಸಿದ್ಧ ಆ ಸ್ವತಃಸಿದ್ಧವಾಗಿ ತಿಳಿಸುತ್ತಾ ಇದೆ ಸ್ವತಃಸಿದ್ಧವಾಗಿ ತಿಳಿಸುವುದು ಅಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಪ್ರತ್ಯಯವೆಲ್ಲ ತೆಗೆದುಬಿಡ್ತದೆ ಅದೆಲ್ಲ ಮುಳುಗಿಸಿಬಿಡ್ತದೆ ಸ್ವತಃಸಿದ್ಧ ಸಾಕ್ಷಿ ಒಳಗೆ ಪ್ರಮಾತೃ ಪ್ರಮಾಣ ಪ್ರಮೇಯವೆಲ್ಲ ಮುಳುಗಿ ಹೋಗುತ್ತದೆ ಅಂದರೆ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬುದು ಸಂಬಂಧ ರೂಪ ಪ್ರತ್ಯಯವಿರುವುದಿಲ್ಲ ಸಂಬಂಧ ರೂಪ ಪ್ರತ್ಯಯವಿಲ್ಲವಿರುವುದಿಲ್ಲ ಸರ್ವ ಸಂಬಂಧಗಳು ಒಟ್ಟಾಗಿರುವಂತೆ ಇರುತ್ತದೆ ಆದ್ದರಿಂದ ವಿಷಯಭೂಪವಾಗಿ ತಿಳಿಸಲ್ಲ ಪ್ರತ್ಯಗಾತ್ಮತ್ವೇನ ಅವಿಷಯತೆಯ ಪ್ರತ್ಯಗಾತ್ಮ ಅಂದರೆ ಒಳಗಿನ ಆತ್ಮ ಒಳಗಿನ ಆತ್ಮ ಅಂದರೆ ಅರ್ಥವೇನು ಮತ್ತೆ ಒಳಗೆ ಹೊರಗೆ ಎಂದು ಯೋಚಿಸಬೇಡಿ ಒಳಗಿನದು ಅಂದರೆ ಪ್ರಮೇಯ ರೂಪ ಸಂಬಂಧವಿಲ್ಲದ್ದು ಎಂದು ಅರ್ಥ ಅಷ್ಟೇ ಅಲ್ಲಿ ಒಳಗು ಅಂದರೆ ಮತ್ತೆ ಇನ್ನೇನು ಊಹಿಸಿಕೊಳ್ಳಬೇಡಿ ಅಂದರೆ ಪ್ರಮೇಯ ಎಂಬ ಸಂಬಂಧವಿಲ್ಲ ಅಹಂ ಅಹಂ ಇದಂ ಎಂಬ ರೂಪವಿಲ್ಲ ಅದಕ್ಕೆ ಅಹಂ ರೂಪ ಇಲ್ಲ ಇದಂ ರೂಪ ಇಲ್ಲ ಯಾವುದು ಇದು ಎಂದು ಹೇಳೋಕ್ಕಾಗಲ್ಲ ಅಂದರೆ ಸ್ವತಃ ಸಿದ್ಧ ಸ್ವತಃ ಸಿದ್ಧ ಅಂದರೆ ಅದರ ಕುರಿತು ಹಾಗೆ ಹೀಗೆ ಅದು ಇದು ಅಷ್ಟು ಇಷ್ಟು ಎಂದು ಏನು ಯೋಚನೆ ಬರಲ್ಲ ಇಮ್ಯಾಜಿನೇಟಿವ್ ಇರಲ್ಲ ಅದು ಓಕೆ ಅವಿಷಯತಯ ಮೊದಲೇ ಹೇಳಿಬಿಟ್ರೆ ಅದು ವಿಷಯವಲ್ಲ ಅಹನ್ ರೂಪ ವಿಷಯವಲ್ಲ ಇದನ್ ರೂಪ ವಿಷಯವಲ್ಲ ಅಹಂ ಇದಂ ಎಂಬ ಎರಡು ರೂಪತ ಬಿಟ್ಟಿರುವ ಅರಿವು ಪ್ರತಿಪಾದಯತ್ ಅವಿದ್ಯಾಕಲ್ಪಿತಂ ಹೇಳಲ್ಲ ಹೇಗೆ ಅದು ಹೇಗೆ ಅದು ಜ್ಞಾನ ವೃತ್ತಿ ಅಂದರೆ ಹೌದು ಜ್ಞಾನವೂ ವೃತ್ತಿ ಬಟ್ ಅದು ಹೇಗೆ ಕ್ಯಾಮರಾದಿಂದ ಒಂದು ಬಣ್ಣ ಇರುವ ವಸ್ತು ಫೋಟೋ ತೆಗೆಯಬಹುದು ಅಲ್ಲವೇ ಹೌದು ತೆಗೆಯುತ್ತೆ ಖಾಲಿ ಆಕಾಶವನ್ನು ಫೋಟೋ ತೆಗೆದರೆ ಏನು ಕಂಡು ಬರ್ತದೆ ಫೋಟೋ ಇರುತ್ತದೆ ಬಟ್ ಖಾಳಿ ಆಕಾಶ ಏ ಏನು ಕಣ್ ಪೂರ್ತಿ ಖಾಳಿ ಆಕಾಶ ಏನು ವಸ್ತುವಿಲ್ಲ ಆಕಾರವಿಲ್ಲ ಏನಿಲ್ಲ ಅದರನ್ನು ಫೋಟೋ ತೆಗೆಯು ಫೋಟೋನೇ ಒಳಗೆ ಏನೂ ಇಲ್ಲ ಅಥವಾ ಇನ್ನೊಂದು ಉದಾಹರಣೆ ಒಂದು ಕನ್ನಡಿಯನ್ನಿಟ್ಟು ಎದುರಾಗಿ ಇನ್ನೊಂದು ಕನ್ನಡಿಯನ್ನಿಡಿ ಆ ಕನ್ನಡಿಯಲ್ಲಿ ಎದುರಾಗಿ ಯಾವುದೇ ಒಂದು ವಸ್ತು ಇದ್ದರೆ ವಸ್ತುವಿನ ಆ ಆಕಾರ ಕನ್ನಡಿಯಲ್ಲಿ ಕಂಡುಬರ್ತದೆ ಒಂದು ಕೈ ಇಟ್ಟರೆ ಕಂಡು ಬರ್ತದೆ ನಾವು ನಿಂತ್ಕೊಂಡರೆ ನಮ್ಮ ಮುಖ ಕಂಡು ಬರ್ತದೆ ಆದರೆ ಕನ್ನಡಿಯನ್ನೇ ಇಟ್ಟರೆ ಕನ್ನಡಿಯಲ್ಲಿ ಏನು ಪ್ರತಿಬಿಂಬವಾಗ್ತದೆ ಪ್ರತಿಬಿಂಬವಾಗ್ತದ ಆಗುತ್ತದೆ ಏನೆಂದು ಆಗುತ್ತದೆ ಕನ್ನಡಿ ಒಳಗೆ ಏನಿರುವುದಿಲ್ಲವಲ್ಲ ಏನು ಬಣ್ಣ ಇರುತ್ತದೆ ಏನು ಆಕಾರ ಇರುತ್ತದೆ ಅಫ್ಕೋರ್ಸು ಫ್ರೇಮ್ ಬಿಟ್ಟು ಕನ್ನಡಿ ಫೋಟೋಗೆ ಫ್ರೇಮ್ ಇರುತ್ತದಲ್ಲ ಫ್ರೇಮ್ ಬಿಟ್ಟು ಬಿಡಿ ಫ್ರೇಮ್ ಬಿಟ್ಟು ಬಿಡಿ ಮಧ್ಯದಲ್ಲಿರುವ ಮಧ್ಯದಲ್ಲಿರುವ ಆ ಕನ್ನಡಿಯನ್ನೇ ಒಂದು ಸಣ್ಣ ಕನ್ನಡಿ ಇಟ್ಟು ಫೋಟೋ ತ ಅದರ ಪ್ರತಿಬಿಂಬ ಬೀಳಲಿ ಕನ್ನಡಿಯ ಪ್ರತಿಬಿಂಬ ಅಂದರೆ ಏನಿರುತ್ತದೆ ಕನ್ನಡಿ ನಿರಾಕಾರ ನಿರಾಕಾರದ ಪ್ರತಿಬಿಂಬ ಏನಿರುತ್ತದೆ ಏನಾದರೂ ಇರುತ್ತದೆ ಹಾಗೆ ಅದು ನಾನು ಎಂಬ ರೂಪವಲ್ಲ ನೀನು ಎಂಬ ರೂಪವಲ್ಲ ಹಾಗೆ ಹೀಗೆ ಅಷ್ಟು ಇಷ್ಟು ಅದಕ್ಕೆ ಇದಕ್ಕೆ ಒಂದು ರಿಲೇಷನಲ್ ರೂಪವಲ್ಲ ಆದರೂ ಒಂದು ವೃತ್ತಿ ಆ ವೃತ್ತಿ ಆತ್ಮವನ್ನೇ ಪ್ರತಿಬಿಂಬಿಸುತ್ತದೆ ಅಂದರೇನು ವೃತ್ತಿ ಪ್ರಪಂಚಾಕಾರವನ್ನು ಬಿಟ್ಟು ಬ್ರಹ್ಮಾಕಾರ ವೃತ್ತಿ ಅಂದರೆ ಬ್ರಹ್ಮದಲ್ಲಿ ಮುಳುಗಿ ಹೋಗುವುದು ಎಂದರ್ಥ ಪ್ರಪಂಚಾಕಾರ ಬಿಡುತ್ತದೆ ಅದರಲ್ಲಿ ನೀನು ಎಂಬ ಪ್ರತ್ಯಯವಿಲ್ಲ ನೀನು ಎಂಬ ಆಕಾರವಿಲ್ಲ ನಾನು ಎಂಬ ಆಕಾರವಿಲ್ಲ ನೀನು ನಾನು ಎಂಬ ಆಕಾರವನ್ನು ಬಿಟ್ಟು ಏನಾಕಾರ ಆಗ್ತದೆ ಬ್ರಹ್ಮ 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 ಅಂದ್ರೇನು ಬ್ರಹ್ಮದಲ್ಲೇ ಮುಳುಗಿ ಹೋಗಿ ಬ್ರಹ್ಮ ಸಮಾನವೇ ಆಗಿಬಿಡುತ್ತದೆ ಕ್ಯಾಮರಾದಿಂದ ಆಕಾಶದ ಚಿತ್ರ ತಗೊಂಡರೆ ಏನಾಗುತ್ತದೆ ಅಲ್ಲಿ ಆಕಾಶ ಏನಾದರೂ ಕಂಡು ಬರ್ತದೆ ಏನೂ ಫೋಟೋ ಇಲ್ಲ ಅನ್ನಿಸುತ್ತದೆ ಆದರೆ ಏನೂ ಇಲ್ಲದೆ ಫೋಟೋ ಅಲ್ಲ ಏನೂ ಇಲ್ಲದೆ ಫೋಟೋ ಕನ್ನಡಿಯಿಂದ ಇನ್ನೊಂದು ಕನ್ನಡಿಯ ಪ್ರತಿಬಿಂಬ ಮಾಡಬೇಕಾದರೆ ಇನ್ನೊಂದು ಕನ್ನಡಿ ಬ್ಲ್ಯಾಂಕ್ ಅಲ್ಲವೇ ಆದರೂ ಅದು ಪ್ರತಿಬಿಂಬ ಹಾಗೇ ಎಲ್ಲವೂ ತಾನೇ ಒಟ್ಟು ಎಚ್ಚರದ ಅರಿವಲ್ಲಿ ಯಾವ ವಿಷಯ ಇರುತ್ತದೆ ನೋಡಿ ಎಚ್ಚ ಇನ್ನೊಂದು ಉದಾಹರಣೆ ಇದು ಉದಾಹರಣೆ ಅಲ್ಲ ಅನುಭವವೇ ನೇರಾಗಿ ಜಾಗ್ರತಾವಸ್ಥೆಯ ಪದಾರ್ಥವನ್ನು ನೋಡುವುದಾದರೆ ಒಂದೊಂದು ಪದಾರ್ಥ ಇದು ಇದು ಎಂದು ಕಂಡುಬರುತ್ತದೆ ಒಟ್ಟು ಎಚ್ಚರ ಅರಿವು ನೆನಪಿಸ್ಕೊಂಡು ಒಟ್ಟು ಎಚ್ಚರ ಅರಿವನ್ನು ಯೋಚನೆ ಮಾಡಿ ಒಟ್ಟು ಎಚ್ಚರ ಅರಿವಿಕೆ ಯಾವ ಆಕಾರ ಇದೆ ಎಚ್ಚರ ಒಳಗಿನ ಒಂದೊಂದು ಪದಾರ್ಥಕ್ಕೆ ಆಕಾರವಿರುತ್ತದೆ ಒಟ್ಟು ಎಚ್ಚರಕ್ಕೆ ಒಟ್ಟು ಎಚ್ಚರದ ಅರಿವು ಅದಕ್ಕೆ ಆಕಾರವೇನು ಒಟ್ಟು ಎಚ್ಚರ ಅಂದರೆ ಅರಿವೆ ಅಷ್ಟೆ ಅರಿವೆ ಹಿಂಗೆ ಅದಕ್ಕೆ ಆಕಾರವಿಲ್ಲ ಆಕಾರವಿಲ್ಲದ ಅರಿವೆ ಆಕಾರಗಳನ್ನೆಲ್ಲ ತೆಗೆದುಬಿಟ್ಟು ಅರಿವೆ ಅಂದರೆ ಒಟ್ಟು ಎಚ್ಚರದ ಒಟ್ಟು ಎಚ್ಚರದ ಪ್ರತ್ಯಯದಲ್ಲಿ ಪ್ರಪಂಚ ತೋರಿದರೆ ಅವಿದ್ಯ ಆಗುತ್ತದೆ ಅದು ಒಟ್ಟು ಎಚ್ಚರದ ಅರಿವಿಗೆ ಬ್ರಹ್ಮವೇ ಆಗಿಬಿಟ್ಟರೆ ಒಟ್ಟು ಎಚ್ಚರ ಅರಿವು ಕನ್ನಡಿ ಹಾಗೆ ಆ ಕನ್ನಡಿಯಲ್ಲಿ ಆಕಾರ ಕಂಡುಬರಬಹುದು ಇನ್ನೊಂದು ಕನ್ನಡಿಯನ್ನೇ ಪ್ರತಿಬಿಂಬಿಸಬಹುದು ಎರಡು ಬಗೆ ಕನ್ನಡಿ ಇದೆ ಕನ್ನಡಿಯಲ್ಲಿ ಕನ್ನಡಿಯಲ್ಲದ ಮಿಕ್ಕ ಯಾವ ವಸ್ತುವನ್ನು ಎದುರಾಗಿಟ್ಟರೂ ಆ ವಸ್ತು ಪ್ರತಿಬಿಂಬಿತವಾಗುತ್ತದೆ ಮಿಕ್ಕ ವಸ್ತುಗಳನ್ನೆಲ್ಲ ತೆಗೆದು ಕನ್ನಡಿಯನ್ನೇ ಪ್ರತಿಬಿಂಬಿಸಿದರೆ ಏನು ಕಂಡು ಬರಲ್ಲ ಪ್ರತಿಬಿಂಬವಿಲ್ಲವಾ ಅಂದರೆ ಇದೆ ಮರಿ ಏನಂದರೆ ಏನೂ ಇಲ್ಲ ಏನೂ ಇಲ್ಲದಿರುವುದೇ ಪ್ರತಿಬಿಂಬ ಹಾಗೆ ಇದು ಅಷ್ಟೇ ಪ್ರಪಂಚಾಕಾರ ಅಂದರೆ ನಾನು ನೀನು ಎಂಬ ಪದಾರ್ಥ ಆಕಾರ ಅಲ್ಲವೇ ನಾನು ಎಂಬುದು ನಾನು ಎಂಬುದು ಪ್ರಪಂಚ ಆಕಾರ ನೀನು ಎಂಬುದು ಏನೋ ಒಂದು ಪದಾರ್ಥ ಆಕಾರ ಇರುತ್ತದೆ ಅದು ಪ್ರಪಂಚ ಅಂದರೆ ಎಚ್ಚರ ಅರಿವಿಗೆ ನಾನು ನೀನು ಎಂಬ ರೂಪವಾಗಿ ತೋರುವುದು ಒಂದು ಯಾವ ಆಕಾರವಿಲ್ಲದೆ ಚಿನ್ಮಾತ್ರವನ್ನೇ ಆಗುತ್ತದೆ ಅಂದರೇನು ವೃತ್ತಿ ಪ್ರಪಂಚಾಕಾರವು ಅಹಂ ಬುದ್ಧಿ ಇದಂಬುದ್ಧಿಯನ್ನು ತಾಳುವುದು ನಿಲ್ಲಿಸಿ ವೃತ್ತಿ ನಾನು ನೀನು ದೇಶಬುದ್ಧಿ ಕಾಲಬುದ್ಧಿ ವಸ್ತುಬುದ್ಧಿ ಸಂಬಂಧ ಬುದ್ಧಿ ಸರ್ವಸ್ ಪ್ರಪಂಚ ಆಕಾರಗಳು ಅಂದರೆ ಪ್ರಪಂಚ ಸಂಬಂಧಗಳು ಪ್ರಪಂಚ ಒಳಗಿನ ಆಗುವಂಥ ಬಗೆ ಬಗೆ ಅನುಭವಗಳನ್ನೆಲ್ಲ ಬಿಟ್ಟು ವೃತ್ತಿ ಬ್ರಹ್ಮವೇ ಆಗಿಬಿಡ್ತದೆ ಬ್ರಹ್ಮವೇ ಆಗಿಬಿಡುವುದು ಅಂದರೆ ಈಗ ವೃತ್ತಿ ಬ್ರಹ್ಮ ಎರಡು ಬೇರೆ ಅಲ್ಲ ಬ್ರಹ್ಮದಲ್ಲೇ ಮುಳುಗಿ ಹೋಗುತ್ತದೆ ಬ್ರಹ್ಮ ಮಾತ್ರ ಆಗಿಬಿಡ್ತದೆ ಅದರಿಂದ ಪ್ರತ್ಯಗಾತ್ಮತ್ವೇನ ಅವಿಷಯತಯ ಭಾಷಕಾರರೇ ಪ್ರತ್ಯಗಾತ್ಮವನ್ನೇ ತಿಳಿಸುತ್ತದೆ ಅಂದ್ರೇನು ವೃತ್ತಿ ಪ್ರತ್ಯಗಾತ್ಮ ಜೊತೆಗೆ ಒಟ್ಟಾಗಿ ಬಿಡ್ತದೆ ಅವಿಷಯತಯ ಅವಿಷಯತಯ ಅಂದ್ರೇನು ಜ್ಞಾತೃವಿಗೆ ಜ್ಞೇಯ ಕುರಿತು ತಿಳಿದರೆ ವಿಷಯವಾಗುತ್ತೆ ಜ್ಞಾತೃಕ್ಕೆ ಜ್ಞೇಯ ಕುರಿತು ಆ ಹಾಗೇ ಅವಿಷಯ ವಿ ಇನ್ನೊಂದು ಸಾಕ್ಷಿ ಕುರಿತು ಅಹಂ ಬುದ್ಧಿ ಆಗಿದ್ದರೂ ಅದು ವಿಷಯವೇ ವಿಷಯ ಎರಡು ಬಗೆ ಆತ್ಮನನ್ನು ಸಾಕ್ಷಿಯನ್ನು ಇದಂ ರೂಪೇಣ ಆಗಿದ್ದು ವಿಷಯವೇ ಅಹಂ ರೂಪೇಣ ಆಗಿದ್ದರೂ ವಿಷಯವೇ ಅಹಂ ರೂಪ ಪ್ರತ್ಯಯ ವಿಷಯ ಇದಂ ರೂಪ ಪ್ರತ್ಯಯ ವಿಷಯ ಸಾಕ್ಷಿ ಅಹಂ ರೂಪವಲ್ಲ ಇದಂ ರೂಪವಲ್ಲ ಆದರೆ ಪ್ರತ್ಯಯ ಇದು ನೋಡಿ ವಿಚಿತ್ರವಾಗಿ ನಾನೆಂಬ ರೂಪವಿಲ್ಲ ನೀನೆಂಬ ರೂಪವಿಲ್ಲ ನಾನೆಂಬುದು ಒಂದು ರೂಪ ನೀನೆಂಬುದು ಒಂದು ರೂಪ ನಾನು ರೂಪವಿಲ್ಲ ನೀನು ರೂಪವಿಲ್ಲ ಸುಮ್ಮನೆ ಪ್ರತ್ಯಯ ಇರುತ್ತದೆ ನಾನು ರೂಪವಿಲ್ಲ ನೀನು ರೂಪವಿಲ್ಲ ಎಲ್ಲವೂ ಆತ್ಮನೇ ಆಗಿರುವಂಥ ಪ್ರತ್ಯಯ ಹಾಗೆ ಆದ್ದರಿಂದ ಅಧ್ಯಾರೋಪ ಆದರೆ ಇಲ್ಲಿ ನೋಡಿ ತತ್ವಮಸಿ ಇತಿ ನಿರ್ವಿಶೇಷೇ ಸರ್ವ ಶಬ್ದ ಪ್ರತ್ಯಯ ನಿಮಿತ್ತ ವರ್ಜಿತೆ ಅದು ನಿರ್ವಿಶೇಷ ನಿರ್ವಿಶೇಷ ಅಂದರೆ ಹಾಗೆ ಹೀಗೆ ಅಷ್ಟು ಇಷ್ಟು ಎಂದು ಅಹಂ ಪ್ರ ಅಹಂ ರೂಪವಿಲ್ಲ ಇದಂ ರೂಪವಿಲ್ಲ ಯಾವ ರೂಪವು ಹೊಂದದೇ ಇರುವುದು ನಿರ್ವಿಶೇಷ ನಿರ್ವಿಶೇಷ ಸರ್ವ ಶಬ್ದ ಪ್ರತ್ಯಯ ನಿಮಿತ್ತ ವರ್ಜಿತೆ ಯಾವ ಬಗೆಯಾದ ಅಂದರೆ ಒಂದು ಪ್ರತ್ಯಯಕ್ಕೆ ಬೇಕಾಗಿರುವ ಯಾವ ಅಂಶಗಳಿರುತ್ತವೋ ಯಾವ ನಿಮಿತ್ತವೂ ಇಲ್ಲ ಅಂದರೆ ಅಂತಃಕರಣದ ವೃತ್ತಿ ಹುಟ್ಟಬೇಕಾದರೆ ಅದಕ್ಕೆ ಯಾವುದೇ ಒಂದು ನಿಮಿತ್ತ ಇದ್ದರೆ ವೃತ್ತಿ ಹುಟ್ಟುತ್ತದೆ ಅಹಂ ರೂಪವಾಗಲಿ ಇದಂ ರೂಪವಾಗಲಿ ದ್ರವ್ಯ ರೂಪ ಗುಣರೂಪ ಕ್ರಿಯಾರೂಪ ದ್ರವ್ಯ ಅಂದರೆ ಊಹಿಸ್ಕೊಳ್ಳಬಹುದು ಕ್ರಿಯಾ ಅಂದರೆ ಊಹಿಸಿಕೊಳ್ಳಬೋದು ಗುಣ ಅಂದರೆ ಊಹಿಸ್ಕೊಳ್ಳಬೌದು ಸಂಬಂಧ ಅಂದರೆ ದ್ರವ್ಯ ಗುಣ ಕ್ರಿಯಾ ಸಂಬಂಧ ಈ ನಾಲ್ಕು ಬಿಟ್ಟು ಊಹಿಸ್ಕೊಂಡು ಬ್ಲ್ಯಾಂಕ್ ಆಗಿಬಿಡ್ತದೆ ಮನಸ್ಸು ಖಾಲಿ ಆಗ್ತದೆ ಹಾಗೇ ಸರ್ವ ಶಬ್ದ ಪ್ರವೃತ್ತಿ ನಿಮಿತ್ತ ವರ್ಜಿತೇಪಿ ಆತ್ಮತತ್ವ ಆದರೂ ಸ್ವತಃ ಸಿದ್ಧ ಆತ್ಮತತ್ವ ಅದು ಇದೆ ದೇಹೇಂದ್ರಿಯ ದನಋತ ಮಿಥ್ಯೋಪಾಧಿ ಸಂಬಂಧ ಹಾಂ ದೇಹ ಇಂದ್ರಿಯ ಮುಂತಾದ ದೇಹ ಇಂದ್ರಿಯ ಮುಂತಾದ ಅಂದರೆ ಮನಸ್ಸು ಇನ್ನೇನು ದೇಹ ಇಂದ್ರಿಯ ಮನಸ್ಸುಗಳು ಅನೃತ ಇತ್ಯಾದಿ ಅನೃತ ಮಿಥ್ಯೋಪಾದಿ ಸಂಬಂಧ ಕೃತ ಇದು ಅನಾತ್ಮ ಅನಾತ್ಮ ಕುರಿತಿನ ತಪ್ಪು ಸಂಬಂಧ ಅಂದರೆ ತಪ್ಪು ಸಂಬಂಧನೇ ಅದು ಸುಮ್ಮನೆ ಹೇಳುವ ಬಗ್ಗೆ ದೇಹೇಂದ್ರಿಯ ಅನೃತ ಮಿಥ್ಯೋಪಾದಿ ಸಂಬಂಧ ಕೃತ ದೇಹ ಇಂದ್ರಿಯ ಮನಸ್ಸುಗಳು ಕಲ್ಪಿತ ಆ ಕಲ್ಪಿತಗಳಿಗೆ ಆತ್ಮಕ್ಕಿರುವ ಕಲ್ಪಿತ ಸಂಬಂಧ ಮಿಥ್ಯೋಪಾದಿ ಸಂಬಂಧ ಕೃತ ಪ್ರಮಾತೃತ್ವ ನಾನು ಎಂಬ ಒಂದು ವ್ಯಕ್ತಿತ್ವ ತಿಳಿಯುವವನು ಎಂಬ ಜ್ಞಾತೃತ್ವ ಪ್ರಮಾತೃತ್ವ ಹೇಗಾಯಿತು ಇಂದ್ರಿಯ ಮನಸ್ಸುಗಳನ್ನಿಟ್ಟುಕೊಂಡು ಅವುಗಳನ್ನು ಅಭಿಮಾನ ಪಡುವ ಜ್ಞಾತೃವಾದರೆ ಅವನನ್ನು ಪ್ರಮಾತೃ ಹೇಳ್ತೀನಿ ಆ ಪ್ರಮಾತೃ ಅಧ್ಯಾರೋಪೆ ಅಧ್ಯ ಅಧ್ಯಾರೋಪ್ಯೈವ ಅಂದರೆ ಪ್ರಮಾತೃತ್ವವನ್ನು ಇಟ್ಟುಕೊಂಡು ಉಪದೇಶ ಕಾಲದಲ್ಲಿ ಸಿ ಉಪದೇಶ ಮಾಡುವಾಗ ಶ್ರೋತೃ ಪ್ರಮಾತೃವಾಗೆ ಶ್ರವಣ ಮಾಡ್ತಾನೆ ಸಿ ನಾನು ಮಾತು ಹೇಳುತ್ತಿದ್ದರೆ ಈ ಮಾತು ಕೇಳುವುದಕ್ಕೆ ಈ ಶಬ್ದ ನಿಮಗೆ ಕೇಳಿಸಬೇಕು ಕೇಳಿಸಬೇಕಂದ್ರೆ ನೀವು ಇಂದ್ರಿಯಗಳನ್ನಿಟ್ಟುಕೊಳ್ಳಬೇಕು ಯಾವುದು ನಮ್ಮ ಈ ವಿಡಿಯೋ ನಿಮಗೆ ಕಂಡು ಬರದಿದ್ದರೂ ಕಣ್ಣು ಮುಚ್ಚಿಕೊಂಡರೂ ಕಿವಿ ಮಾತ್ರ ಕೇಳಿಸ್ತಿರಬೇಕು ಕಿವಿ ಕೇಳಿಸದಿದ್ದರೆ ವೇದಾಂತ ಕೇಳೋಕ್ಕಾಗಲ್ಲ ಕಣ್ಣು ಮುಚ್ಚಿಕೊಳ್ಳಬಹುದು ಏನಿದೆ ಬೇಕಾಗಿಲ್ಲ ನೋಡಬೇಕಾಗಿಲ್ಲ ಯಾಕಂದರೆ ವೇದಾಂತ ಕೇಳತಕ್ಕ ವಿಷಯವೇ ಹೊರತು ನೋಡತಕ್ಕದ್ದೇನಿಲ್ಲ ಆದ್ದರಿಂದ ಕಣ್ ಕಿವಿಯ ಇಂದ್ರಿಯ ಈ ಕಿವಿ ಇಂದ್ರಿಯ ಮೂಲಕವೇ ನಾನು ಕೇಳುತ್ತೇನೆ ಕೇಳುತ್ತಿದ್ದೇನೆ ಅನಿಸುತ್ತಾ ಇದೆ ಆ ಕೇಳುವವನಾಗಿದ್ದೇನೆ ಎಂಬ ಪ್ರಮಾತೃವಿದ್ದಾನೆ ಆ ಪ್ರಮಾತೃತ್ವವನ್ನು ಇಟ್ಟುಕೊಂಡು ಅಂದರೇನು ನಾನು ಹೇಳ್ತೀನಿ ನೀವು ಕೇಳಿ ಎಂದು ನಾನು ಕರೀತೀನಿ ಆ ಈ ಒಂದು ಮಾತು ಹೇಳ್ತೀನಿ ನೀವು ಪ್ರಶ್ನೆ ಕೇಳಿದ್ದೀರಲ್ಲ ಈಗ ಉತ್ತರ ಹೇಳ್ತಾ ಇದ್ದೀನಿ ಕೇಳಿ ಉತ್ತರ ಹೇಳ್ತಾ ಇದ್ದೀನಿ ಕೇಳಿ ಎಂದು ಹೇಳಿದಾಗ ನೀವು ಯಾರಾಗಿದ್ದು ಕೇಳ್ತೀರಿ ಪ್ರಮಾತೃವಾಗೆ ಕೇಳ್ತೀರಿ ಅಂದರೆ ನಿಮ್ಮನ್ನು ಪ್ರಮಾತೃವಾಗಿ ಇಟ್ಟುಕೊಂಡೇ ಉಪದೇಶ ಮಾಡ್ತಾ ಇದ್ದೀನಿ ಮಾಡದಿದ್ದರೆ ಹೇಗೆ ಪ್ರಮಾತೃವಾಗದಿದ್ದರೆ ಕೇಳೋಕ್ಕೆ ಆಗಲ್ಲ ಆದ್ದರಿಂದ ನಿನ್ನನ್ನು ಪ್ರಮಾತೃವಾಗಿಟ್ಟುಕೊಂಡು ಇದುಗೋ ಉಪದೇಶ ಮಾಡ್ತಾ ಇದ್ದೀನಿ ಕೇಳಿ ಅಂದರೆ ಈ ಧ್ವನಿ ಬಾಯಿ ಮಾತುಗಳನ್ನು ಪ್ರಮಾತೃವಾಗೇ ಕೇಳ್ತೀರಿ ಆದರೆ ಇದು ಅಧ್ಯಾರೋಪ ಅದ್ಯಾರೋಪ ಅಂದ್ರೇನು ಪ್ರಮಾತೃತ್ವವನ್ನು ಇಟ್ಟುಕೊಂಡು ಪ್ರಮಾತೃಗೆ ಹೇಳ್ತಾ ಇದ್ದೀವಿ ಎಂದರ್ಥ ಅಧ್ಯಾರೋಪ ಅಂದ್ರೇನು ಪ್ರಮಾತೃವಾಗಿದ್ದುಕೊಂಡೇ ನೀವು ಶ್ರವಣ ಮಾಡ್ತಾಯಿದ್ದೀರಿ ಶ್ರೋತೃವಾಗಿದ್ದೇ ಶ್ರವಣ ಮಾಡ್ತಾ ಇದ್ದೀರಿ ಆದರೆ ಇಲ್ಲಿ ನೋಡಿ ಶ್ರೋತೃವೇ ಪ್ರಮಾತೃ ಅಲ್ಲವೇ ಶ್ರೋತೃವೇ ಪ್ರಮಾತೃ ಆದರೆ ಶ್ರೋತೃವಿಗೆ ಶ್ರೋತೃವಿಗೆ ಉಪದೇಶ ಮಾಡ್ತಾ ಇದ್ದೀವಿ ಆದರೆ ನಾನು ಹೇಳಿದ ವಿಷಯದ ಜ್ಞಾನ ಶ್ರೋತೃವುಕ್ಕುಂಟಾಗಲ್ಲ ಅದು ವಿಚಿತ್ರ ಶ್ರೋತೃಕ್ಕೂ ಹೇಳ್ತಾ ಇದ್ದೀವಿ ಬಟ್ ಹೇಳಿ ಅರ್ಥ ಮಾಡಿಕೊಳ್ಳುವ ಹೊತ್ತಿಗೆ ಶ್ರೋತೃವಾಗಿದ್ದುಕೊಂಡು ಅರ್ಥ ಮಾಡಿಕೊಳ್ಳಲ್ಲ ಶ್ರೋತೃತ್ವ ಬಿಟ್ಟೇ ಅರ್ಥ ಮಾಡ್ಕೊಳ್ತೀರಿ ಶ್ರೋತೃವಾಗಿ ಕೇಳ್ತೀರಿ ಶ್ರೋತೃತ್ವ ಬಿಟ್ಟು ಅರ್ಥ ಮಾಡ್ಕೊಳ್ತೀರಿ ಅದು ವ್ಯತ್ಯಾಸ ಅಲ್ಲವೇ ಲೌಕಿಕ ವಿಷಯ ಹ್ಞೂ ಅದು ಯಾವುದೇ ಒಂದು ವಸ್ತು ಬೇಕ ಅವರಿಗೆ ಪುಸ್ತಕ ಎಲ್ಲಿದೆ ಅಂದರೆ ಅಲ್ಲೇ ಇದೆ ನೋಡ್ಕೊ ಅಂತ ಇಲ್ಲಿ ಕಂಡು ಬರ್ತಾ ಇಲ್ಲ ಇಲ್ಲಿ ಇಲ್ಲ ಇಲ್ಲ ಅಂದರೆ ನೋಡು ನಾನು ಹೇಳ್ತೀನಿ ನೋಡು ಅಂದರೆ ಹೇಳ್ತಾ ಅಂದರೆ ನೋಡು ಅದಗೋ ಆ ಪುಸ್ತಕ ಅಲ್ಲಿದೆ ನೋಡಿ ಟೇಬಲ್ ಆ ಟೇಬಲ್ ಮೇಲೆ ಒಂದು ಪುಸ್ತಕ ನೋಡಿ ಅದರ ಪಕ್ಕಕ್ಕೆ ಅಲ್ಲಿದೆ ನೋಡು ಅಂಡ್ ಹಾಂ ಗೊತ್ತಾಯಿತು ಅಂದರೆ ಏನು ನಾನು ಹೇಳಿದ್ದು ಶ್ರೋತೃವಾಗಿ ಕೇಳ್ತಾನೆ ಕೇಳಿ ಜ್ಞಾತೃವಾಗಿ ತಿಳ್ಕೊಳ್ತಾನೆ ಶ್ರೋತೃವಾಗಿ ಹೇಳ್ತಾನೆ ಕೇಳ್ತಾನೆ ಈಗ ಪುಸ್ತಕ ಟೇಬಲ್ ಮೇಲೆ ಒಂದು ಪುಸ್ತಕ ಇದೆ ಅದರ ಪಕ್ಕಕ್ಕೆ ಇದು ನೋಡಿ ಸಣ್ಣದು ಅದೇ ಓಹೋ ಅದ ಈಗ ಗೊತ್ತಾಯಿತು ನೆನ ಅಂದರೆ ಪುಸ್ತಕ ಕಣ್ಣಿಗೆ ಕಂಡುಬರುವುದಕ್ಕೆ ನಾನು ಹೇಳ್ತಾ ಇದ್ದೀನಿ ಶ್ರೋತೃವಾಗಿದ್ದು ಕೇಳ್ತಾನೆ ದ್ರಷ್ಟ್ರುವಾಗಿದ್ದು ನೋಡ್ತಾನೆ ಅಂದರೆ ದ್ರಷ್ಟು ಉದಾಹರಣೆ ಹೇಳ್ತಾ ಇದ್ದೀನಿ ಈ ಉದಾಹರಣೆ ಅಲ್ಲ ಎಂದು ಹೇಳುವುದಕ್ಕೆ ಉದಾಹರಣೆ ದ್ರಷ್ಟ್ರುವಾಗಿ ನೋಡುವವನಾಗಿ ನೋಡುವುದಕ್ಕೆ ಕೇಳುವವನಾಗಿ ಕೇಳ್ತಾ ಇದ್ದಾನೆ ಅಂದರೆ ಶ್ರೋತೃವಾಗಿ ಕೇಳಿ ಈ ಕೇಳಿದ ಜ್ಞಾನದಿಂದ ಏನು ಮಾಡ್ತಾನೆ ದೃಷ್ಟೃವಾಗಿ ನೋಡ್ತಾನೆ ದೃಷ್ಟೃವಾಗಿ ನೋಡಿ ನೋಡುವವರೆಗೂ ನಾನು ಹೇಳಿದ್ದವರಿಗೆ ಅರ್ಥವಾಗಲ್ಲ ಎಲ್ಲಿ ಪುಸ್ತಕ ಇದೇ ಹೇಳ್ತಾ ಇದ್ದೀರಿ ಕಂಡು ಇಲ್ಲ ಟೇಬಲ್ ಮೇಲೆ ಇದೆ ಟೇಬಲ್ ಮೇಲೆ ಎಲ್ಲ ಹುಡುಕಿದೆ ಕಂಡು ಬರ್ತಾ ಇಲ್ಲ ಎಲ್ಲಿ 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 ಕೇಳ್ತಾನೆ ಅಬ್ಬಾ ಹೇಳ್ತೀನಿ ನೋಡು ಅಲ್ಲಿ ಅಲ್ಲೇ ಇದೆ ನೋಡು ಅಂದರೆ ಶ್ರೋತೃವಾಗಿ ಕೇಳಿದ್ದು ಯಾವಾಗ ಮುಗಿಯುತ್ತದೆ ಇಗೋ ಇಲ್ಲಿದೆ ಇಲ್ಲಿದೆ ಎಂದು ನಾನು ಹೇಳ್ತಾ ಇದ್ದೇನೆ ಹೇಳಿದ್ದು ಅವನು ಶ್ರೋತೃವಾಗಿ ಕೇಳಿದ್ದೆಲ್ಲ ಎಲ್ಲಿ ಕೊನೆಗಾಣುತ್ತದೆ ಆ ಪುಸ್ತಕ ಕಂಡುಬರುವವರೆಗೂ ನಾನು ಹೇಳಿದ್ದು ಕೊನೆಗಾಣಲ್ಲ ಅದು ಕಂಡು ಬಂದರೆ ಆ ಈಗ ಗೊತ್ತಾಯಿತು ನೀವು ಹೇಳಿದ್ದು ಸರಿಯಾಯಿತು ಅಂದರೆ ಶ್ರೋತೃವಾಗಿದ್ದು ಕೇಳಿ ದೃಷ್ಟೃವಾಗಿ ಪುಸ್ತಕ ನೋಡುವುದರಲ್ಲಿ ಮುಳುಗಿ ಮುಗಿ ಮುಗಿದು ಹೋಯಿತು ಆ ಶ್ರವಣ ಜ್ಞಾನ ಅಲ್ಲಿ ಸಾರ್ಥಕವಾಯಿತು ಅಲ್ಲವೇ ಹಾಗೆ ಇಲ್ಲಿ ಹಾಗೆ ಆಗುತ್ತದೇನು ನಾನು ಶ್ರೋತೃವಾಗಿ ಕೇಳಿ ಆ ಶ್ರೋತೃವು ಜ್ಞಾ ಜ್ಞಾತೃವಾಗಬೇಕಾ ಅಲ್ಲ ನೀವು ಪ್ರಮಾತೃವಾಗಿದ್ದುಕೊಂಡು ಕೇಳಬೇಕು ಕೇಳಿದ್ದು ಅರ್ಥ ಮಾಡಿಕೊಳ್ಳುವುದು ಹೇಗೆ ಜ್ಞಾತೃವಾಗೇ ಶ್ರೋತೃವಾಗೇ ಅರ್ಥ ಮಾಡಿಕೊಳ್ತೀರಾ ಅಲ್ಲ ಅದು ರಹಸ್ಯ ವೇದಾಂತವು ಶ್ರೋತೃವಾಗಿ ಕೇಳ್ತೀರಿ ಅಂದರೆ ಪ್ರಮಾತೃವಾಗಿ ಕೇಳ್ತೀರಿ ನೀನು ಪ್ರಮಾತೃವಾಗಿಟ್ಟುಕೊಂಡೇ ಇಟ್ಟುಕೊಂಡೇ ಇದು ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳ್ತಾ ಇದ್ದೀರಿ ಇದು ಕೇಳಿದ ಮಾತು ಯಾವಾಗ ಅರ್ಥವಾಗ್ತದೆ ನಿಮ್ಮ ಜ್ಞಾತೃತ್ವವನ್ನು ಬಿಡಿಸಿದ್ದರೆ ಅರ್ಥವಾಯಿತು ಅಂದರ್ಥ ಅಷ್ಟುವರೆಗೂ ನಾನು ಎಷ್ಟು ಹೇಳಿದರೂ ನಿಮಗೆ ಅರ್ಥವಾಗುವುದಿಲ್ಲ ಅರ್ಥವಾಗಲ್ಲ ಅದು ಅರ್ಥವಾಗಿದೆ ಎಂದು ಹೇಳೋಕ್ಕಾಗಲ್ಲ ಯಾವಾಗ ನಿಮ್ಮ ಪ್ರಮಾತೃತ್ವವೇ ಬಿದ್ದು ಹೋಗುತ್ತದೋ ಮನಸ್ಸು ಪ್ರಮಾತೃವಾಗಿ ಪ್ರಮೇಯವನ್ನು ನೋಡಲಕ್ಕೆ ಪ್ರಮಾತೃತ್ವ ಇಟ್ಕೊಳ್ತದೆ ಪ್ರಮಾತೃತ್ವ ಇಟ್ಕೊಳ್ತದೆ ಪ್ರಮೇಯವನ್ನು ನೋಡಲಕ್ಕಿ ಪ್ರಮೇಯವನ್ನು ತಿಳಿಯಲಕ್ಕಿ ನಾನು ಪ ವೇದಾಂತವು ಹೀಗೆ ಗುರುಗಳು ನೀನು ಪ್ರಮೇಯವನ್ನು ಹೇಳ್ತಾ ಇದ್ದೀನಿ ನೀವು ಪ್ರಮಾತೃವಾಗಿದ್ದುಕೊಂಡು ಇದ್ದುಕೊಂಡು ಕೇಳಪ್ಪಾ ಎಂದು ಹೇಳ್ತಾ ಹೇಳ್ತಾ ಇಲ್ಲ ನೀವು ಪ್ರಮಾತೃವಾಗಿದ್ದುಕೊಂಡೇ ಅರ್ಥ ಮಾಡ್ಕೋ ಎಂದು ಹೇಳ್ತಾ ಇಲ್ಲ ನೀವು ಇದ್ದುಕೊಂಡೇ ನೋಡು ನಿಮಗೆ ಪ್ರಮೇಯವಾಗಿ ಕಂಡು ಬರ್ತದೆ ಎಂದು ಹೇಳ್ತಾ ಇಲ್ಲ ನೀವು ಪ್ರಮಾತೃವಾಗಿದ್ದುಕೊಂಡು ಮಾತು ಕೇಳು ಬಟ್ ಕೇಳಿದ್ದು ಅರ್ಥವಾಗುವ ಹೊತ್ತಿಗೆ ಅದನ್ನು ಪ್ರಮೇಯವಾಗಿ ನೋಡಬೇಡ ನೀವು ಪ್ರಮಾತೃವಾಗಿ ನಿಂತಿರಬೇಡ ನಿಮ್ಮ ಪ್ರಮಾತೃತ್ವವೇ ಬಿಟ್ಟು ಬಿಡು ಏಕೆಂದರೆ ಅದು ಪ್ರಮೇಯವಲ್ಲ ಪ್ರಮಾತೃವಾಗಿರುವುದರಿಂದ ಪ್ರಯೋಜನವಿಲ್ಲ ಅದು ಪ್ರಮೇಯವಲ್ಲ ಬ್ರಹ್ಮವು ಜ್ಞೇಯವಲ್ಲ ನೀವು ಜ್ಞಾತೃವಾಗಿದ್ದರೆ ಅದು ಗೊತ್ತಾಗಲ್ಲ ಬ್ರಹ್ಮವು ಜ್ಞೇ ಮತ್ತು ಹಿಂದೆ ಜ್ಞೇಯ ಹೇಳಿದ್ದೀರಲ್ಲ ಅದಕ್ಕೆ ಹಿಂದೆ ಜ್ಞೇಯ ಅಧ್ಯಾರೋಪ ಮಾಡಿ ಹೇಳಿದ್ದೀನಷ್ಟೇ ಅದು ಜ್ಞೇಯವಲ್ಲ ನೀವು ಜ್ಞೇಯವಾಗಿ ತಿಳ್ಕೊಳ್ಳುವುದಕ್ಕೆ ನೀವು ಜ್ಞಾತೃವಾಗಿರುವುದು ಬೇಡ ಜ್ಞಾತೃವಾಗಿ ಕೇಳು ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವಾಗ ಜ್ಞಾತೃತ್ವ ಬಿಟ್ಟರೆ ಕೇಳಿದಂತೆ ಆಗುತ್ತದೆ ಕೇಳುವಿಕೆ ಸಾರ್ಥಕವಾಗುತ್ತದೆ ಅಂದರೆ ಶಬ್ದಾರ್ಥ ಕೇಳಿ ತತ್ವಾರ್ಥಕ್ಕೆ ಜ್ಞಾತೃತ್ವ ಬಿಡುತ್ತಾನೆ ಬಿಟ್ಟು ಸಾಕ್ಷಿಯಾಗಿ ನಿಂತಿರುತ್ತಾನೆ ಹಾಗೆ ಅಂದರೆ ಜಾಗ್ರತಿನಲ್ಲಿದ್ದು ಮಾತು ಕೇಳ್ತಾನೆ ಮಲಗುವಾಗ ಏನು ಮಾಡ್ತೀರಿ ನಿದ್ದೆ ಹೋಗ್ತೀನಿ ಅಂದರೆ ನೀವು ಜಾಗ್ರದ ಎಚ್ಚರ ಅವಸ್ಥೆಯಲ್ಲಿ ನಿದ್ದೆ ಹೋಗ್ತೀರಾ ಉದಾಹರಣೆ ಚೆನ್ನಾಗಿದೆ ನೋಡಿ ನೀವು ಎಚ್ಚರದಲ್ಲಿರ್ತೀರಾ ನಿದ್ದೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಏ ಅವರೇನು ಹೇಳ್ತಾರೆ ನಿದ್ದೆ ಹೋಗ್ತಾ ಇದ್ದೀನಿ ಎಂದು ಏನಪ್ಪ ಏನಪ್ಪಾ ನಿದ್ದೆ ಹೋಗಿದ್ದೀಯಾ ನಿದ್ದೆ ಹೋಗಿದ್ದೀಯಾ ಎಂದು ಕೇಳ್ತಾನೆ ಅವನು ಹೋಗ್ತಾ ಇದ್ದೀನಿ ಅಂದೆ ಅಂದರೆ ಇನ್ನು ಹೋಗಲಿಲ್ಲ ಅರ್ಥ ಅಲ್ಲ ಹೋಗ್ತಾ ಇದ್ದೀನಿ ನಿಜವಾಗಿ ಅಲ್ಲ ನಾನು ಹೇಳಿದ್ದೀನ ನಿದ್ದೆ ಹೋಗೋ ಎಂದು ಹೌದು ಹೌದು ಹೇಳಿದ್ದೀರಿ ಅಂತ ಬರ ನಿದ್ದೆ ಹೋಗಲಿಲ್ಲ ಹೋಗ್ತಾ ಇದ್ದೀನಿ ಅಂದರೆ ಹೋಗಲಿಲ್ಲ ಅರ್ಥ ಅಲ್ಲ ಹೋಗ್ತಾ ಇದ್ದೀನಿ ಅಂದರೆ ಹೋಗಲಿಲ್ಲ ನೀವು ಉತ್ತರ ಕೊಟ್ಟರೆ ಹೋಗಲಿಲ್ಲ ಸ್ವಲ್ಪ ಹೊತ್ತಕ್ಕೆ ಮತ್ತೆ ಕೇಳ್ತಾನೆ ಏನಪ್ಪಾ ನಿದ್ದೆ ಹೋಗಿದ್ದೀಯಾ ಅಂದ್ರೆ ಹೋಗ್ತಾ ಇದ್ದೀನಿ ಅಂದರೆ ಏಯ್ ಇನ್ನೂ ನಿದ್ದೆ ಹೋಗಲಿಲ್ಲ ಏನು ಅದೇ ಇದ್ದೀನಿ ಏಯ್ ಹೋಗಲಿಲ್ಲ ನೀನು ನಾನು ಹೋಗ್ತೀನಿ ಅನೇದು ನೀವು ಹೋಗಲಿಲ್ಲ ನಿಮ್ಮ ಉತ್ತರದಿಂದಲೇ ಗೊತ್ತಾಗ್ತದೆ ಇನ್ನೂ ಸ್ವಲ್ಪ ಹೊತ್ತು ಕೇಳ್ತಾನೆ ಏನಪ್ಪ ನಿದ್ದೆ ಹೋಗಿದ್ದೀಯಾ ಅಂದರೆ ಆ ಹೇಳ್ತಾನೆ ಆ ಅಂದರೆ ಇನ್ನೂ ಇದು ಆಗಲಿಲ್ಲ ನಿದ್ದೆ ಹೋಗಲಿಲ್ಲ ನಿದ್ದೆ ಹೋದರೆ ಉತ್ತರ ಬರಲ್ಲ ಅಲ್ಲ ಏನಪ್ಪ ನಿದ್ದೆ ಹೋಗಿದ್ದೀಯಾ ಉತ್ತರ ಇಲ್ಲ ನಾನು ನಿದ್ದೆ ಹೋಗಿದ್ದಾನೆ ಅಂತ ಅರ್ಥ ಗೊತ್ತಾಯ್ತ ವ್ಯತ್ಯಾಸ ಎಲ್ಲ ವೇದಾಂತ ಅರ್ಥ ಮಾಡಿಕೊಳ್ಳಬೇಕೆಂದರೆ ಅದಕ್ಕೆ ಉದಾಹರಣ ರೂಪವಾಗಿ ನಮ್ಮ ಅನುಭವದಲ್ಲೇ ಬೇಕಾದಷ್ಟಿದೆ ಅದನ್ನು ತೋರಿಸಬೇಕು ಯಾವುದು ಈ ಅನುಭವಕ್ಕೆ ಹೊಂದುತ್ತದೆ ಎನ್ನುವುದೇ ತೋರಿಸಬೇಕು ಅಲ್ಲೇ ಇದೆ ಇದು ನಮ್ಮ ಭಾರತೀಯ ದರ್ಶನಶಾಸ್ತ್ರಗಳಲ್ಲೇ ಉಪನಿಷತ್ತುಗಳಲ್ಲೇ ಪಾಶ್ಚಾತ್ಯ ದರ್ಶನದಲ್ಲಿ ಉದಾಹರಣೆಗಳೇ ಕೊಡಲ್ಲ ಅದರ್ಥವೇ ಆಗಲ್ಲ ಯಾವುದು ಎಷ್ಟು ನಿಗೂಢ ತತ್ವಕ್ಕಾದರೂ ಉದಾಹರಣೆ ಹೇಳ್ಕೊಡ್ತಾರೆ ಏಕೆಂದರೆ ಅನುಭವದಲ್ಲಿ ನಿಲ್ಲಬೇಕು ಆಯಿತು ಸೊ ಅದರಿಂದ ಪ್ರಮಾತೃವಾಗಿ ಕೇಳ್ತೀರಿ ಆದರೆ ಅಂದರೆ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿ ಉಪದೇಶ ಮಾಡ್ತದೆ ಎಂದು ಶಾಸ್ತ್ರ ಹೇಳ್ತಾರೆ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿ ಮತ್ತೆ ಅಪವಾದ ಮಾಡ್ತದೆ ಅಂದರೆ ಇದೇನಪ್ಪ ಅಧ್ಯಾರೋಪ ಅಪವಾದ ಅಂತಾರೆ ಏನಿದು ಅರ್ಥವಾಗಲ್ಲ ಈಗ ನೋಡಿ ಈಗ ಹೊಂದಿ ನೋಡಿ ನೀವು ಎಚ್ಚರದ ಉದಾಹರಣೆ ಹೇಳ್ತೀನಿ ಎಚ್ಚರದಲ್ಲಿರುವಾಗೆ ಮಲ್ಕೋ ಎಂದು ಹೇಳ್ತೀನಿ ಮಲ್ಕೋ ಎಂದು ಹೇಳಿದ್ದು ತಂದೆ ಹೇಳ್ತಾನೆ ತಾಯಿ ಹೇಳ್ತಾನೆಪ್ಪ ನಾಳೆ ಬೆಳಗ್ಗೆ ಹೇಳಬೇಕು ಪರೀಕ್ಷೆಗೆ ಓದಬೇಕು ಇವತ್ತು ತುಂಬ ರಾತ್ರಿ ಆಯಿತು ಮಲ್ಕೋ ನಾಳೆ ಬೆಳಗ್ಗೆ ಎಬ್ಬಿಸ್ತೀನಿ ನೀವು ಓದಬೇಕು ಆಯ್ತು ಮಲ್ಕೊಳ್ತೀನಿ ಆ ಪುಸ್ತಕ ಮುಚ್ಚಿಬಿಡು ಟೈಮ್ ಆಗ್ತಾಯಿದೆ ರಾತ್ರಿ ಆಯಿತು ಮಲ್ಕೋ ಬೆಳಗ್ಗೆ ಎಬ್ಬಿಸ್ತೀನಿ ಓದಬಹುದು ಆಯ್ತು ಎಂದು ಮಲ್ಕೊಳ್ತಾ ಹಾಗೆ ಹೇಳ್ತಿದ್ದರು ನಮ್ಮ ಅಮ್ಮ ಅಪ್ಪ ಅದೇ ಹೇಳ್ತಿದ್ದು ಮಲ್ಕೊಳ್ತೀನಿ ಮಲ್ಕೊಳ್ಳುವಾಗ ಏನಾಗ್ತದೆ ಮಲ್ಕೊಂಡಿದ್ದೀಯಾ ಎಂದು ಕೇಳ್ತಾರೆ ಹಾಂ ಮಲ್ಕೊಳ್ತಾ ಇದ್ದೀನಿ ಮಲ್ಕೊಳ್ತಾ ಇದ್ದೀನಿ ಇನ್ನು ಮಲಗಲಿಲ್ಲ ಅಂದರೆ ಏನು ಮಲ್ಕೋ ಎಂದು ನಾನು ಹೇಳಿದಾಗ ಅವನು ಕೇಳಿ ಮಾತು ಆ ಹೌದು ಅಂದು ಹೇಳಿದ್ದರೆ ಎಚ್ಚರದಲ್ಲೇ ಕೇಳಿದ ಪ್ರಮಾತೃವಾಗೇ ಕೇಳಿದ ಅಲ್ಲವೇ ಆ ನೀನು ಮಲ್ಕೋ ಎಂದು ನಾನು ಹೇಳಿದ್ದು ಅವರು ಯಾವಾಗ ಆಚರಿಸ್ತಾನೆ ನಾನು ಮತ್ತೆ ಪ್ರಶ್ನೆ ಕೇಳಿದ್ದರೆ ಪ್ರಶ್ನೆಗೆ ಉತ್ತರವಿಲ್ಲ ಅಂದರೆ ಮಲ್ಕೊಂಡ ಎಂದರ್ಥ ಪ್ರಮಾತೃತ್ವ ಬಿಟ್ಟ ಮಲ್ಕೋ ಅಂದರೆ ಅರ್ಥವೇನು ಪ್ರಮಾತೃತ್ವ ಬಿಟ್ಟಿರು ಅಂದರ್ಥ ಪ್ರಮಾತೃತ್ವವನ್ನು ಬಿಟ್ಟು ಇರು ಎಂದರ್ಥ ಹಾಗೆ ಪ್ರಮಾತೃತ್ವವನ್ನು ದಾಟಿ ಇರು ಎಂದರ್ಥ ಇವನು ಹೌದು ಮಲ್ಕೊಳ್ತಾ ಇದ್ದೀನಿ ಅಂದರೆ ಇನ್ನೂ ಪ್ರಮಾತೃತ್ವ ಬಿಟ್ಟಿಲ್ಲ ಎಚ್ಚರದಲ್ಲೇ ಇದ್ದಾನೆ ಎಚ್ಚರ ಬಿಟ್ಟಿಲ್ಲ ಮತ್ತೆ ಸ್ವಲ್ಪ ಹೊತ್ತು ಕೇಳ್ತಾನೆ ಮತ್ತೆ ಎರಡನೇ ಸಲ ಮೂರನೇ ಸಲ ಕೇಳಿದರೆ ಉತ್ತರ ಇಲ್ಲ ಓ ಮಲ್ಕೊಂಡಿದ್ದಾನೆ ಗೊತ್ತಾಗ್ತದೆ ಏನಪ್ಪ ಏನಾಯಿತು ಮಲ್ಕೊಂಡಿದ್ದೀಯಾ 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 ಕೇಳಿದರೆ ಅವರು ಉತ್ತರ ಕೊಡ್ತಾನೆ ಮತ್ತೆ ಮತ್ತೆ ಉತ್ತರ ಇಲ್ಲ ಪ್ರಮಾತೃತ್ವ ಬಿಟ್ಟ ಹಾಗೆ ನೀವು ಪ್ರಮಾತೃವಾಗಿ ಕೇಳು ಕೇಳಿದ ಅರ್ಥವಾಗುವ ಹೊತ್ತಿಗೆ ಪ್ರಮಾತೃತ್ವ ಬಿಟ್ಟು ಇರುವುದೇ ಅರ್ಥ ಮಾಡಿಕೊಳ್ಳುವುದು ಆ ಹಾಗೆ ಸುಷುಪ್ತಿಯಲ್ಲಿ ಹೇಗಿದ್ದಾನೆ ಅರಿವಾಗಿದ್ದಾನೆ ನಾನು ಎಂಬ ವೃತ್ತಿ ಇಲ್ಲ ಅರಿವು ಮಾತ್ರ ಇದೆ ನಾ ಸಣ್ಣ ಮಗುವಿಗೆ ನೋಡಿ ಸಣ್ಣ ಮಗು ಇದ್ದಾನೆ ನಾನು ಎಂಬ ವೃತ್ತಿ ಇಲ್ಲ ಅರಿವಿದೆ ಸಣ್ಣ ಮಗುಕೆ ಒಂದು ವರ್ಷ ಎರಡು ವರ್ಷ ಮಗುವೆ ಅರಿವಿದೆ ನಾನು ಎಂಬ ವೃತ್ತಿ ಇಲ್ಲ ಅರಿವಿದೆ ಹಾಗೆ ನಾನೆಂಬ ವೃತ್ತಿಯನ್ನು ಬಿಟ್ಟು ನಾನು ಇಲ್ಲ ನೀನೂ ಇಲ್ಲ ಅರಿವು ಮಾತ್ರ ಇದೆ ಹಾಗೆ ಪ್ರಮಾತೃತ್ವ ಬಿಟ್ಟು ಚೈತನ್ಯ ಮಾತ್ರವಾಗಿ ಉಳಗುತ್ತಾನೆ ಅದಕ್ಕೋಸ್ಕರ ನೋಡಿ ಸ್ವಾಮೀಜಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಒಂದೊಂದು ಮಾತು ವೇದಾಂತ ಪರಿಭಾಷಾ ಅದ್ಭುತವಾದ ಪುಸ್ತಕ ಬಹ್ ಬಹ್ ಸಿ ಆತ್ಮತತ್ತ್ವೇ ದೇಹೇಂದ್ರಿಯಾದಿ ಅನೃತ ಮಿಥ್ಯೋಪಾದಿ ಸಂಬಂಧ ಕೃತ ದೇಹ ಇಂದ್ರಿಯ ಮನಸ್ಸುಗಳ ತಪ್ಪು ಸಂಬಂಧ ತಪ್ಪು ಸಂಬಂಧದಿಂದ ಮಿಥ್ಯಾ ಸಂಬಂಧದಿಂದ ಪ್ರಮಾತೃತ್ವ ಅಂದರೆ ಅಧ್ಯಾರೋಪ ಮಾಡಿ ಅಭಿಮಾನ ಮಾಡಿ ನಾನು ಪ್ರಮಾತೃವೆಂದಿಟ್ಕೊಳ್ತಾನೆ ಆ ಪ್ರಮಾತೃವನ್ನು ಇಟ್ಕೊಂಡೇ ಅಧ್ಯಾರೋಪ್ತ ಅಧ್ಯಾರೋಪದಿಂದ ಇಟ್ಕೊಳ್ತದೆ ಅಧ್ಯಾರೋಪದಿಂದ ಇಟ್ಕೊಳ್ಳುವುದು ಅಂದರೆ ಅರ್ಥವೇನು ಆ ಅದಕ್ಕೆ ಉಪದೇಶ ಮಾಡ್ತಾ ಇದ್ದೀವಿ ಅಂದರ್ಥ ಅಧ್ಯಾರೋಪ್ಯ ಅಧ್ಯಾರೋಪ್ಯೈವ ಉಪದಿಶತಿ ಪ್ರಮಾತೃತ್ವವನ್ನು ಅಧ್ಯಾರೋಪಿಸಿ ಉಪದೇಶ ಮಾಡ್ತದೆ ಅಂದರೆ ಉಪದೇಶ ಮಾಡುವಾಗ ಪ್ರಮಾತೃತ್ವವಿದೆ ಎಂದ ಅರ್ಥ ಅಷ್ಟೇ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿ ಉಪದೇಶ ಮಾಡ್ತದೆ ಅಂದ್ರೇನು ಅಧ್ಯಾರೋಪ ಹೊಸದಾಗಿ ಮಾಡಬೇಕಾ ಪ್ರಮಾತೃತ್ವ ಇದ್ದೇ ಇದೆ ಅಂದರೆ ಪ್ರಮಾತ್ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡಿ ಉಪದೇಶ ಮಾಡ್ತದೆ ಅಂದರೆ ಪ್ರಮ ಇಲ್ಲದ ಪ್ರಮಾತೃತ್ವವನ್ನು ಕೊಡ್ತದೆ ಎಂದು ಅರ್ಥ ಅಲ್ಲ ಪ್ರಮಾತೃತ್ವ ವಿದ್ಯೆ ಇದೆ ಅಲ್ಲವೇ ಪ್ರಮಾತೃತ್ವ ವಿದ್ಯೆ ಇದೆ ಆದರೆ ಈ ಲೌಕಿಕ ಪ್ರಮಾತೃತ್ವವು ಹೋಗಿ ಬ್ರಹ್ಮ ಜಿಜ್ಞಾಸು ರೂಪ ಪ್ರಮಾತೃತ್ವ ಪ್ರಮಾತೃತ್ವವಾಗಬೇಕಷ್ಟೇ ಲೌಕಿಕ ಪ್ರಮಾತೃತ್ವ ಇದೆ ಅಂದರೆ ಏನು ಲೌಕಿಕ ವಿಷಯಗಳನ್ನು ತಿಳ್ಕೊಳ್ತಾ ಇರುವ ಪ್ರಮಾತೃತ್ವವಿದೆ ಆ ಲೌಕಿಕ ವಿಷಯ ಸಂಬಂಧವನ್ನು ತೆಗೆದು ಬ್ರಹ್ಮ ಜಿಜ್ಞಾಸು ರೂಪ ಪ್ರಮಾತೃ ಆಗಬೇಕು ಬ್ರಹ್ಮ ಬ್ರಹ್ಮಜಿಜ್ಞಾಸುತ್ವ ಅಂದರೆ ನಾನು ಬ್ರಹ್ಮವನ್ನೇ ತಿಳ್ಕೊಳ್ಳಬೇಕು ಬ್ರಹ್ಮವನ್ನೇ ತಿಳ್ಕೊಳ್ಳಬೇಕು ಮಿಕ್ಕ ಪ್ರಪಂಚ ನನಗಲ್ಲ ನನಗೆ ಬೇಕಾಗಿದ್ದು ಬ್ರಹ್ಮವೇ ಇಟ್ಕೊಳ್ತಾನೆ ಅಂದರೆ ಅದೇ ಪ್ರಮಾತೃ ಬ್ರಹ್ಮವನ್ನು ತಿಳ್ಕೊಳ್ಳಬೇಕು ಎಂಬ ಆಸೆಯಿಂದ ನಿಂತಿರುವ ಪ್ರಮಾತೃ ಪ್ರಮಾತೃ ಅವನೇ ಆದರೆ ಅವನಿಗೆ ಮಿಕ್ಕ ಪ್ರಪಂಚವನ್ನು ತಿಳಿಯಬೇಕೆಂಬ ಆಸೆ ಬಿಡಿಸಿ ಬ್ರಹ್ಮವನ್ನೇ ತಿಳ್ಕೊಳ್ಳಬೇಕೆಂಬ ಆಸೆ ಸಮೇತ ಪ್ರಮಾತೃ ಇದು ಅಧ್ಯಾರೋಪ ಅಷ್ಟೇ ಪ್ರಮಾತೃತ್ವವು ಅಧ್ಯಾರೋಪವಲ್ಲ ಪ್ರಮಾತೃತ್ವ ವಿದ್ಯೆ ಇದೆ ಪ್ರಮಾತೃತ್ವದ ದೃಷ್ಟಿ ಬದಲಾಯಿಸ್ತಾನೆ ಪ್ರಪಂಚ ಕಡೆಯಿಂದ ಬ್ರಹ್ಮ ಕಡೆಗೆ ತಿರುಗಿಸುವ ಅಷ್ಟೇ ಅಧ್ಯಾರೋಪ ಪ್ರಮಾತೃತ್ವವನ್ನು ಅಧ್ಯಾರೋಪ ಮಾಡುವುದು ಅಂದರೆ ಜಿಜ್ಞಾಸು ಬ್ರಹ್ಮವೇ ನನಗೆ ಬೇಕು ಬ್ರಹ್ಮನೇ ತಿಳ್ಕೊಳ್ಳಬೇಕು ಎಂಬ ಜಿಜ್ಞಾಸುತ್ವ ಬುದ್ಧಿಯನ್ನು ಅಧ್ಯಾರೋಪ ಮಾಡಿ ಜಿಜ್ಞಾಸುತ್ವವು ಮೊದಲಿರಲಿಲ್ಲ ಅದು ಅಧ್ಯಾರೋಪ ಮಾಡಬೇಕಾಗ್ತದೆ ಗುರುಗಳ ಉಪದೇಶ ಮಾಡಿ 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 ಮನಸ್ಸಿನಲ್ಲಿ ಜಿಜ್ಞಾಸುತ್ವ ಗಟ್ಟಿಗೊಳಿಸಬೇಕಾಗ್ತದೆ ಆ ಜಿಜ್ಞಾಸುತ್ವ ಗಟ್ಟಿಗೊಳಿಸುವುದೇ ಅಧ್ಯಾರೋಪ ಪ್ರಮಾತೃತ್ವವಿದೆ ಆದರೆ ಪ್ರಪಂಚ ಪದಾರ್ಥಗಳ ಪ್ರಮಾತೃತ್ವನಿಂದ ಬ್ರಹ್ಮವು ತಿಳ್ಕೊಳ್ಳಬೇಕು ಎಂಬುದು ಬ್ರಹ್ಮವು ತಿಳಿಯತಕ್ಕದ್ದು ನಾನು ತಿಳ್ಕೊಳ್ಳಬೇಕು ಬ್ರಹ್ಮವು ತಿಳಿಯತಕ್ಕದ್ದು ನಾನು ತಿಳ್ಕೊಳ್ಳಬೇಕು ಅಂದರೆ ಇಷ್ಟು ಮಾತ್ರ ಮನಸ್ಸಿನಲ್ಲಿ ಹಾಕಿಬಿಡ್ತಾನೆ ಇದು ಅಧ್ಯಾರೋಪ ಅಧ್ಯಾರೋಪ ಮಾಡಿ ಅಂದರೆ ಪ್ರಮಾತೃತ್ವವು ಇಲ್ಲದ ಪ್ರಮಾತೃತ್ವ ಹಾಕ್ತಾನೆ ಅಲ್ಲ ಇರುವ ಪ್ರಮಾತೃತ್ವವನ್ನು ಕಡೆಗೆ ಬ್ರಹ್ಮ ಕಡೆಗೆ ತಿರುಗಿಸ್ತಾನೆ ಅಂದಷ್ಟೇ ಅದೇ ಅಧ್ಯಾರೋಪ ಇಲ್ಲಿ ಅಧ್ಯಾರೋಪ್ಯ ಇವ ಉಪದಿಶತಿ ಶಾಸ್ತ್ರ ಏನೊಂದು ಉಪದೇಶ ಮಾಡ್ತದೆ ತತ್ವಮಸಿ ನೀನೇ ಅದು ನೀನೇ ಅದು ಅಂದ್ರೆ ಅರ್ಥವೇನು ನೀನು ಅಲ್ಲದ್ದನ್ನು ನೋಡುವುದಕ್ಕೆ ನೀವು ಪರಮಾತೃವಾಗಿದ್ದೀ ಅಲ್ಲ ಇಷ್ಟೊತ್ತು ಇಷ್ಟೊತ್ತು ಹೇಗಿದ್ದೀವಿ ನೀನು ಅಲ್ಲದನ್ನು ಜ್ಞೇಯವನ್ನು ತಿಳಿಯುವುದಕ್ಕೆ ಜ್ಞಾತೃವಾಗಿದ್ದಾನೆ ಜ್ಞೇಯವನ್ನು ತಿಳಿಯುವ ಜ್ಞಾತೃವಾಗಿದ್ದರೆ ಈಗ ಜ್ಞೇಯಕ್ಕೆ ಜ್ಞಾತೃವಾಗಬೇಡ ಅಂದರೆ ಜ್ಞೇಯವನ್ನು ತಿಳಿಯುವವನಾಗಬೇಡ ತನ್ನನ್ನೇ ತಿಳಿಯುವವನಾಗು ಅಂದರೆ ಜ್ಞೇಯವನ್ನು ತಿಳಿಯುವುದಕ್ಕೆ ಜ್ಞಾತೃವಾಗಿ ನಿಂತಿರ್ತೀನಿ ಈಗ ತನ್ನನ್ನೇ ತಿಳಿಯುವುದಕ್ಕೆ ಯಾವ ಆಗಬೇಕು ಜ್ಞಾತೃತ್ವವು ಬಿಡುವುದು ಅಂದರೆ ಅರ್ಥವೇನು ತಾನೇ ಜ್ಞಾತೃ ತಾನೇ ಜ್ಞೇಯ ತಾನೇ ಜ್ಞಾತೃ ತಾನೇ ಜ್ಞೇಯ ಅಂದರೆ ಜ್ಞಾತೃಜ್ಞೇಯ ಸಂಬಂಧವೇ ಬಿದ್ದು ಹೋಗುತ್ತದೆ ಅದು ನೋಡಿ ಜ್ಞೇಯವನ್ನು ತಿಳಿಯುವುದಕ್ಕೆ ಜ್ಞಾತೃವಾಗಿರುತ್ತಾನೆ ತಾನೇ ಜ್ಞಾ ಜ್ಞೇಯ ಅಂದರೆ ತಾನೇ ಜ್ಞೇಯವಾದರೆ ತನಗೆ ತಾನು ಜ್ಞಾತ ಆಗಬೇಕು ತಾನೇ ಜ್ಞೇಯವಾಗಿರುವ ಆತ್ಮಕ್ಕೆ ತಾನೇ ಜ್ಞಾತ ತಾನೇ ಜ್ಞಾತ ತಾನೇ ಜ್ಞೇಯ ಅಂದರೆ ಜ್ಞಾತೃಜ್ಞೇಯ ಸಂಬಂಧವೇ ಬಿದ್ದು ಹೋಗುವುದು ಅರಿವು ಮಾತ್ರ ಒಳ್ಳೆಯದು ಅದು ಅದರಿಂದ ಜ್ಞಾತೃತ್ವವನ್ನು ಬಿಡಿಸಿ ಬ್ರಹ್ಮವನ್ನು ತಿಳಿಸುತ್ತದೆ ಇದು ನೋಡಿ ಎಷ್ಟು ಸೂಕ್ಷ್ಮವಾಗಿದೆ ಬಟ್ ತುಂಬ ಸ್ಪಷ್ಟವಾಗಿದೆ ತುಂಬ ಚೆನ್ನಾಗಿದೆ ಅದರಿಂದ ತತ್ವಮಸಿ ತತ್ವಮಸ್ಯೆ ಅಂದರೆ ನೀವು ಇನ್ನೊಂದು ಜ್ಞೇಯವನ್ನು ತಿಳಿಯುವುದು ಬೇಡ ತನ್ನನ್ನೇ ತಿಳ್ಕೊ ಅಂದರೇನು ತನ್ನನ್ನು ತಿಳಿಯುವುದಕ್ಕೆ ನೀವು ಜ್ಞಾತೃವಾಗಿ ನಿಂತಿದ್ದೀವಲ್ಲ ತನಗೆ ಜ್ಞಾತೃವಾಗು ತನಗೆ ಜ್ಞಾತೃ ಹೇಗಾಗ್ತಾನೆ ತನ್ನನ್ನೇ ಜ್ಞೇಯ ಮಾಡಿಕೊಂಡು ತನಗೆ ಜ್ಞಾತೃವಾಗುವುದೆಂದರೆ ಜ್ಞಾತೃತ್ವ ನಾನು ಎಂಬ ಪ್ರತ್ಯಯ ಬಿದ್ದು ಹೋಗುತ್ತದೆ ಏಕೆ ತನ್ನ ತನಗೆ ತಾನು ತನಗಿಂತ ಬೇರೆಯಾಗಿದ್ದರೆ ಜ್ಞಾತೃವಾಗ್ತಾನೆ ತನಗೆ ಜ್ಞಾತೃತ್ವವಿಲ್ಲ ತಾನು ಜ್ಞೇಯವಲ್ಲ ತಾನು ಜ್ಞೇಯವಲ್ಲ ತನಗೆ ಜ್ಞಾತೃತ್ವವಿಲ್ಲ ಜ್ಞಾತೃಜ್ಞೇಯ ಸಂಬಂಧವು ಎರಡು ಜ್ಞಾತೃಜ್ಞೇಯವೆಂಬ ವಿಂಗಡ ಬಿದ್ದು ಹೋಗುತ್ತದೆ ಅರಿವಾಗಿ ಬೆಳೆಯುತ್ತೆ ಅದರಿಂದ ತತ್ವಮಸಿ ತ್ವಂ ಸಂಸಾರಿ ಪ್ರಮಾತೃತ್ವ ರೂಪ ಅನೂದ್ಯ ನೀನು ಎಂದು ಮೊದಲು ಇಟ್ಕೊಳ್ತದೆ ತತ್ವಮಸಿ ತ್ವಂ ತತ್ ಅಸಿ ತ್ವಂ ಅಂದರೆ ನೀನು ನೀನು ಅಂದರೆ ಯಾರು ಪ್ರಮಾತೃ ಆ ಪ್ರಮಾತೃ ರೂಪ ಅನೂದ್ಯ ಆ ಪ್ರಮಾತೃವಿಗೆ ಉಪದೇಶ ಮಾಡುತ್ತಾ ಇಟ್ಕೊಂಡು ತದಪನಯನೇನ ಆ ನೀನೆಂಬುದು ತೆಗೆದು ಬಿಡುವಾಗ ಯಾವುದು ಉಳಿಯುತ್ತದೋ ಅದು ನೀನು ಈ ನಾನೆಂಬ ಬುದ್ಧಿ ಬಿಟ್ಟಾಗ ಯಾವುದು ಉಳಿಯುತ್ತದೋ ತತ್ತು ಅಸಂಸಾರಿ ಬ್ರಹ್ಮಾಸಿ ತತ್ತಂದ್ರೇನು ಯಾವುದು ಹಿಂದೆ ತಿಳ್ಕೊಳ್ಳಬೇಕು ಅನ್ಕೊಂಡಿದ್ದೀಯೋ ಈ ತತ್ತೆಂಬ ಮಾತು ಯಾರಿಗೆ ನೀವು ನಾನು ಎಂಬು ಇರುವಾಗ ತತ್ತೆಂದಿಟ್ಕೊಂಡ ಈಗ ನಾನು ತೆಗೆದು ಬಿಟ್ಟರೆ ಅದಕ್ಕೆ ಯಾವ ಮಾತು ಇಲ್ಲ ಅದು ಯಾವ ಮಾತುಕಿ ಹೊಂದದೇ ಇಲ್ಲ ಯಾವ ಮಾತುವಿಂದ ಹೇಳೋಕ್ಕಾಗಲ್ಲ ಯಾವ ಮಾತುವಿನಿಂದ ಹೇಳಕ್ಕಾಗದೇ ಇರುವ ಸ್ವತಃ ಸಿದ್ಧ ಸ್ವಪ್ರಕಾಶ ತಾನೇ ತಾನದು ಹೊಳೆಯುತ್ತಾ ಇದೆ ಆ ಹೊಳ ಅದೊಂದು ಹೊಳಪು ತಾನೇ ಅದನ್ನು ಹೇಳುವವನಿಲ್ಲ ಕೇಳುವವನಿಲ್ಲ ಆದರೆ ಹೊಳಪು ಇದೆ ಸ್ವಯಂ ಸಿದ್ಧಾನುಭವ ಅಸಂಸಾರಿ ಬೃಹ್ಮಾಸೀತಿ ಬೋಧಯತು ಸಂಸಾರಿ ರಹಿತ ಪ್ರಮಾತೃತ್ವರಹಿತ ಆ ಬ್ರಹ್ಮವೇ ನೀನು ಇ ಶಾಸ್ತ್ರ ಆತ್ಮನಃ ಪ್ರಮಾತೃತ್ವಮೇವ ಅಪವದತಿ ಆ ಪ್ರಮಾತೃತ್ವವನ್ನೇ ತೆಗೆಯುತ್ತದೆ ಇದು ಇದು ಅಧ್ಯಾರೋಪವಾದ ಕ್ಯೋ ನ್ಯಾಯ ಅಧ್ಯಾರೋಪವಾದ ಅಂದರೆ ಇದು ಅಧ್ಯಾರೋಪವಾದ ಹೇಳ್ತೀವಿ ಅಂದರೆ ಏನದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಹೇಳಿದ್ರೆ ನೋಡಿ ಅದು ಅಧ್ಯಾರೋಪವಾದ ಏವಂ ವೇದ್ದು ಪರಮಾರ್ಥ ಪರಮಾರ್ಥಾತ್ಮತತ್ವೋಪದೇಶಾರ್ಥಂ ಸಮಾದ್ರಿಯತೆ ತದುಕ್ತಂ ಗೀತಾಭಾಷ್ಯೆ ಇದನ್ನೇ ಗೀತಾಭಾಷ್ಯದಲ್ಲಿ ಹೀಗೆ ಹೇಳಿದೆ ನೋಡು ಗೀತಾಭಾಷ್ಯದ ಹದಿಮೂರನೇ ಅಧ್ಯಾಯದ ಹದಿಮೂರನೆಯ ಶ್ಲೋಕ ಪದಮೂಡೋ ಅಧ್ಯಾಯನಲ್ಲೋನೇ ಪದಮೂಡೋ ಶ್ಲೋಕ ಭಾಷ್ಯವು ಇಲ್ಲಿ ಉದಾಹರಿಸ್ತಾ ಇದ್ದಾರೆ ಆಯಿತು ನೋಡಿ ಉಪಾಧಿ ಕೃತ ಅಸ್ತಿತ್ವ ಅಧಿಗಮಾಯ ಜ್ಞೇಯ ಧರ್ಮವತ್ತು ಪರಿಕಲ್ಪ್ಯ ಉಚ್ಯತೆ ಸರ್ವತಃ ಪಾಣಿಪಾದ ಮೊದಲು ಬ್ರಹ್ಮವನ್ನು ತಿಳ್ಕೊಳ್ಳಬೇಕು ನಾನು ಮೊದಲು ನೋಡಿ ಲೌಕಿಕ ಅಜ್ಞಾನಿ ಅಜ್ಞಾನಿ ಹೇಗಿದ್ದಾನೆ ನಾನು ಪ್ರಮಾತೃವಾಗಿ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿಯಾದ ಪ್ರಮಾತೃವಾಗಿ ಪ್ರಪಂಚವನ್ನು ತಿಳ್ಕೊಳ್ತಾ ಇದ್ದೀನಿ ಅಂದರೆ ಏನು ವಸ್ತ ಒಳಗಿನ ಒಂದೊಂದು ಪದಾರ್ಥ ಈಗ ನನ್ನ ದೃಷ್ಟಿ ಒಂದೊಂದು ಪದಾರ್ಥ ಮೇಲೆ ಇದೆ ಇದನ್ನು ಬ್ರಹ್ಮವನ್ನು ತಿಳ್ಕೊಪ್ಪ ಬ್ರಹ್ಮ ಅಂದರೆ ಯಾರು ನೋಡಿ ಮನುಷ್ಯನನ್ನು ನೋಡ್ತಾ ಇದ್ದೀನಿ ಇವನಿಗೆ ಕೈ ಇದೆ ಕಾಲು ಇದೆ ರೂಪ ಇದೆ ಆಕಾರ ಇದೆ ಬ್ರಹ್ಮ ಯಾರು ಅಂದರೆ ಒಟ್ಟು ಬ್ರಹ್ಮಾಂಡವನ್ನೆಲ್ಲ ಸೇರಿಸ್ಕೋಪ್ಪ ಅದು ಬ್ರಹ್ಮ ಅಂದರೆ ಓಹೋ ಹಾಗಾ ಅದು ಎಲ್ಲಿ ನೋಡಲಿಲ್ಲವೇ ಹೌದು ನೀವು ನೋಡಲಿಲ್ಲ ಅದಕ್ಕೋಸ್ಕರನೇ ನಾನು ಹೇಳಬೇಕು ಹೇಳುವುದಕ್ಕೆ ಬಂದೆ ನಿಮಗೆ ಮೊದಲೇ ಗೊತ್ತಿದ್ದರೆ ನಾನು ಬರೋದೇಕೆ ಹಾಂ ಹೌದು ಭಗವದ್ಗೀತಾ ಹೇಳ್ತಾ ಇದೆ ನೋಡಿ ಸರ್ವತ ಪಾಣಿಪಾದಂ ಅಂದರೆ ಅರ್ಥವೇನು ಒಟ್ಟು ಬ್ರಹ್ಮಾಂಡವನ್ನು ಸೇರಿಸ್ಕೋ ಬ್ರಹ್ಮಾಂಡದಲ್ಲಿ ಒಂದೊಂದು ಒಂದೊಂದು ತಿಳ್ಕೊಳ್ಳುವುದಲ್ಲ ಒಟ್ಟು ಬ್ರಹ್ಮಾಂಡವನ್ನು ಸೇರಿಸಿರುವುದು ಬ್ರಹ್ಮ ಒಟ್ಟು ಬ್ರಹ್ಮಾಂಡ ಎಂಬುದೂ ಆಯಿತು ಅದನ್ನು ತಿಳಿಯುವುದು ಹೇಗೆ ತಿಳಿಸ್ತೀನಿ ಮೊದಲು ಇಟ್ಕೋ ಹಾ ಅಂದರೆ ಯಾರು ಎಂಬುವುದಕ್ಕೆ ಸಿ ಬ್ರಹ್ಮಾಂದರೆ ಯಾರು ಅದನ್ನು ತಿಳಿಯುವುದು ಹೇಗೆ ಎರಡಿದೆ ಬ್ರಹ್ಮಾಂದರೆ ಯಾರು ಎನ್ನುವುದಕ್ಕೆ ಒಟ್ಟು ಪ್ರಪಂಚದ ಕೈಕಾಲೆಯ ಅವನು ಅವನ್ ಅವನ್ ಯಾರು ಅವರು ಯಾರು ಕೈ ಕಾಲು ಈ ಪ್ರಪಂಚವೆಲ್ಲ ಅವರ ಕೈ ಕಾಲೇ ಏನು ನೀವು ಯಾವುದೇ ನೋಡು ಗೋಡೆ ನೋಡಿದ್ದೀಯಾ ಅದೇ ಅವರ ಕಾಲು ಕೈ ಏನು ಗೋಡೆ ಅವರ ಕೈ ಮುಖ ಗೋಡೆನೇ ಅವರ ಈ ಟೇಬಲ್ ಟೇಬಲ್ ಅವರ ಮುಖ ಪುಸ್ತಕ ಪುಸ್ತಕ ಅವರ ಮುಖ ಮರಿ ಕಾಲು ಟೇಬಲೇ ಕಾಲು ಪುಸ್ತಕವೇ ಕಾಲು ಪರಮಾತ್ಮನ ಕೈ ಕಾಲುಗಳೆಲ್ಲ ಎಲ್ಲವು ನೀವು ಯಾವ ಯಾವುದು ನೋಡ್ತಾ ಇದ್ದೀರೋ ಇದೆಲ್ಲ ಅವರ ಮುಖ ಇದೆಲ್ಲ ಅವರ ಕಣ್ಣು ಇವೆಲ್ಲ ಅವ್ರ ಮಗು ಇವರೆಲ್ಲ ಕೈ ಇವರೆಲ್ಲ ಕಾಯಿ ಯಾವುದು ಎಲ್ಲವೂ ಕಾಯಿಯೇ ಎಲ್ಲವೂ ಕಾಯಿ ಎಲ್ಲವೂ ಕೈ ಎಲ್ಲವೂ ಕಾಲು ಎಲ್ಲವೂ ಮೂಗು ಎಲ್ಲವೂ ತಲೆ ಎಲ್ಲವೂ ಇದೇನು ಹಣೆ ಹೇಳ್ತಾರೆ ಹೆಣೆ ಹೇಳ್ತಾರೆ ಹಣೆ ಇದೆಲ್ಲ ಹಣೆ ಹಾಂ ಎಲ್ಲವೂ ಅದೇ ಅಂದರೆ ಅಂದರೆ ಒಂದಾನೊಂದು ಪದಾರ್ಥಕ್ಕೆ ಪರಿಮಿತವಾಗಬೇಡ ಯಾವ ಯಾವುದು ನೋಡುತ್ತಾ ಇದ್ದರೂ ಅದೆಲ್ಲ ಅಂದರ್ಥ ಅದು ನೀವು ಏನೇ ನೋಡು ಅದೇ ಬ್ರಹ್ಮ ಅಷ್ಟೇ ಅಂದರೆ ನೀವು ಒಂದಾನೊಂದು ಆಕಾರಕ್ಕೆ ಇದು ಬ್ರಹ್ಮ ಇದೆಲ್ಲ ಎಂದು ವಿಂಗಡ ಬಿಟ್ಟುಬಿಡು ಅರ್ಥ ಅಷ್ಟೆ ಅಧ್ಯಾರೋಪ ಮಾಡಿ ಹೇಳ್ತಾ ಇದ್ದಾರೆ ಸರ್ವತಪ್ಪಾಣಿಪಾದಂ ಸರ್ವತೋಕ್ಷಿಶಿರೋ ಮುಖಂ ಸರ್ವತಸ್ ಶುತಿವಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ ಆ ಶ್ಲೋಕ ಮೇಲೆ ಇದು ಇದು ಭಾಷೆ ಸರ್ವತಪ್ಪಾಣಿಪಾದಂ ಎಲ್ಲ ಕಡೆ ಕೈ ಕಾಲು ಎಲ್ಲ ಕಡೆ ಕೈ ಕಾಲು ಇಲ್ಲಿ ಗೋಡೆ ಇದೆ ಪುಸ್ತಕ ಇದೆ ಟೇಬಲ್ ಇದೆ ಕೈ ಕಾಲು ಎಲ್ಲಿದೆ ಈ ಟೇಬಲೇ ಕೈ ಮತ್ತು ಕಾಲು ಟೇಬಲೇ ಕಾಲು ಮತ್ತು ಮುಖ ಟೇಬಲೇ ಮುಖ ಮತ್ತು ಹೊಟ್ಟೆ ಟೇಬಲೇ ಹೊಟ್ಟೆ ಅಯ್ಯೋ ಇದೇನು ಮರ ಹಾಗೆ ಪರಮಾತ್ಮ ಅಂದರೆ ನಿನ್ನ ಹಾಗೆ ಇರಬೇಕೇನು ನಿನ್ನ ಹಾಗೆ ಒಂದು ಕೈ ಎರಡು ಕಾಲು ನಾಲ್ಕು ನಾಲ್ಕು ತಲೆಗಳು ಏನು ಏನು ಹತ್ತು ಕಣ್ಣುಗಳು ಇರಬೇಕೇನು ನಿಮ್ಮ ಹಾಗೆ ನಮ್ಮ ಹಾಗೆ ಇರಲ್ಲ ಅವನಿಗೆ ಕೈ ಎಲ್ಲವೂ ಕಾಯಿ ಪ್ರತಿಯೊಂದು ಕೈ ಕೈಯೇ ಪ್ರತಿಯೊಂದು ಕಾಲು ಪ್ರತಿಯೊಂದು ತಲೆ ಪ್ರತಿಯೊಂದು ಮೂಗು ಪ್ರತಿಯೊಂದು ಕಣ್ಣು ಈಗ ಪರಮಾತ್ಮ ಕಂಡು ಬರ್ತಾ ಇದ್ದಾನ ಹಾಂ ಪರಮಾತ್ಮ ಹೀಗೆ ಇರ್ತಾನೆ ಅಯ್ಯ ಇದು ಎಲ್ಲಿ ನೋಡಲಿಲ್ಲ ಹೌದು ನೋಡಲಿಲ್ಲ ಈಗ ನೋಡು ಈಗ ಕಂಡು ಬರ್ತಾನೆ ಈಗ ನೋಡು ಗೋಡೆ ಕಂಡು ಬರ್ತಾ ನೋಡು ಸರಿಯಾಗಿ ನೋಡು ಅಂದರೆ ಅರ್ಥವೇನು ಯಾವುದು ನೋಡಿದ್ದರೂ ಅವನನ್ನೇ ನೋಡ್ತಾ ಇದ್ದೀವಿ ಇಲ್ಲಿಂದ ಇಲ್ಲಿಗೆ ತಿರುಗಿದ್ವಿ ಇನ್ನೊಂದು ಉದಾಹರಣೆ ಹೇಳ್ತೇನೆ ಪ್ರಪಂಚ ಹಾಂ ಪ್ರಪಂಚ ನೋಡಪ್ಪ ಎಂದು ಹೇಳಿದೆ ಆಯಿತು ನೋಡ್ತೀನಿ ಅಂದರೆ ಎಲ್ಲಿದೆ ತೋರಿಸು ಇದು ಗೋಡ ಹೇಳ್ತಾನೆ ಹೌದಪ್ಪ ಗೋಡೆ ಕರೆಕ್ಟೇ ಪ್ರಪಂಚ ಹೇಳ್ತೇನೆ ಪ್ರಪಂಚ ನೋಡು ಪ್ರಪಂಚ ಅಂದರೆ ಯಾವುದು ಇಲ್ಲಿ ನೋಡ್ತಾ ಇದ್ದೀನಿ ಆ ಪ್ರಪಂಚ ಇಲ್ಲಿ ತಿರುಗಿಸಿದೆ ಪ್ರಪಂಚ ಇಲ್ಲಿ ತಿರುಗಿಸಿದೆ ಪ್ರ ಮೇಲೆಗ ತಿರುಗು ಕೆಳಗೆ ತಿರುಗು ಇಲ್ಲಿ ತಿರುಗು ನೀವು ಎಲ್ಲಿ ತಿರುಗಿದರೂ ಪ್ರಪಂಚನೇ ಕಂಡು ಬರ್ತಾ ಇದೆ ಅಲ್ಲವ ಪ್ರಪಂಚನೇ ಕಂಡು ಬರ್ತಾ ಇದೆ ಅಲ್ಲವ ಕಂಡು ಬದಲಾಯಿಸು ಇಲ್ಲಿಂದ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಇನ್ನೊಂದು ಕೇಳು ಮುಟ್ಟು ಏನು ಮಾಡಿದರೂ ಪ್ರಪಂಚವೇ ಪ್ರಪಂಚ ಅಂದರೆ ಒಂದು ವಸ್ತು ಹೆಸರ ಪ್ರಪಂಚ ಅಂದರೆ ಏನು ಒಂದು ವಸ್ತು ಹೆಸರಲ್ಲ ಪಂಚೇಂದ್ರಿಯಗಳಿಂದ ಏನೇ ಗೊತ್ತಾಗಲೇ ಅದಲ್ಲ ಪ್ರಪಂಚ ಮನಸ್ಸಿನಿಂದ ಏನೇ ಗೊತ್ತಾಗಲೇ ಅದು ಪ್ರಪಂಚ ಅದು ವಿಶ್ವರೂಪ ವಿಶ್ವರೂಪ ಅಂದರೆ ಗೊತ್ತಾಗ್ತಾ ಇದೆ ಅಂದರೆ ಒಂದಾನೊಂದು ಇಂದ್ರಿಯದ ವಿಷಯಕ್ಕೆ ವಿಷಯಕ್ಕೆ ಪರಿಮಿತವಾಗಬೇಡ ಯಾವುದೇ ಇಂದ್ರಿಯ ಏನೇ ಕಂಡು ಬರಲಿ ಅದೆಲ್ಲವೂ ಪರಮಾತ್ಮೆ ಹಾಗೆ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿಭರ್ಜಿತ ಅಲ್ಲವೇ ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷಿಶಿರೋಮುಖಂ ಸಿ ಸರ್ವತಃ ಪಾಣಿ ಪಾಣಿ ಅಂದರೆ ಕೈ ಪಾದಂ ಅಂದರೆ ಕಾಲು ಸರ್ವತ ಪಾಣಿಪಾದಂ ಭಗವದ್ಗೀತಾ ಶ್ಲೋಕ ಅದು ಒಂದೊಂದು ಅದ್ಭುತವಾದ ಉಪನಿಷತ್ತೇ ಭಗವದ್ಗೀತದ ಒಂದೊಂದು ಶ್ಲೋಕ ಉಪನಿಷತ್ತೆ ಎಷ್ಟು ಅದ್ಭುತವಾದ ಪಾಣಿಪಾದಂ ಸರ್ವತೋಕ್ಷಿ ಎಲ್ಲ ಕಡೆ ಕಣ್ಣುಗಳಿವೆ ಶಿರೋಮುಖಂ ಎಲ್ಲ ಕಡೆ ತಲೆ ಇದೆ ಇವು ಯಾವುದೇ ನೋಡುತ್ತಾ ಇದ್ರೂ ಪರಮಾತ್ಮನ ಮುಖವನ್ನೇ ನೋಡ್ತಾ ಇದ್ದೀವಿ ಶಿರೋಮುಖಂ ಸರ್ವತ ಶಿರಃ ಎಲ್ಲ ಕಡೆ ತಲೆ ಎಲ್ಲ ಕಡೆ ಕಣ್ಣು ಎಲ್ಲ ಕಡೆ ಮುಖ ಅಂದರೆ ನೀವು ಏನೇನು ನೋಡ್ತಾ ಇದ್ದರೂ ಮುಖವೇ ನೋಡ್ತಾ ಇದ್ದೀರಿ ಅಯ್ಯೋ ಕಣ್ಣು ನೋಡಲಿಲ್ಲ ಕಣ್ಣೇ ನೋಡ್ತಾ ಇದ್ದೀರಿ ಕೈ ನೋಡಲಿಲ್ಲ ಕೈಯೇ ನೋಡ್ತಾ ಇದ್ದೀರಿ ಕಾಲು ಅದು ಕಾಲೇ ಕಾಲೇ ನೋಡ್ತಾ ಇದ್ದೀರಿ ನೀವು ಏನೇನು ನೋಡ್ತಾ ಇದ್ದೀವೋ ಅದು ಕೈಯೇ ಅದು ಕಾಲೇ ಅದು ಮುಖವೇ ಅದು ತಲೆನೇ ಅದು ಕಣ್ಣೆ ಈಗ ಹೇಳು ನೋಡ್ತಾ ಇದ್ದೀಯ ಅಲ್ವಾ ಹಾಂ ಅದಕ್ಕೋಸ್ಕರ ಇದು ದೃಷ್ಟಿಯಾಗಿ ಏನು ಹೇಳ್ತದೆ ಸ ಅಂದರೆ ಈ ಇದು ಈ ಅಧ್ಯಾರೋಪ ದೃಷ್ಟಿಯ ಸರ್ವತಪಾಣಿಪಾದಂ ಎಂದು ಯಾವಾಗ ಅರ್ಥವಾಗ್ತದೆ ಅಧ್ಯಾರೋಪ ಅಂದರೆ ಒಂದಾನೊಂದು ರೂಪಕ್ಕೆ ಸಿಕ್ಕಾಕ್ಕೊಳ್ಳಬೇಡ ಯಾವುದೋ ಗೋಡೆ ಏನು ಟೇಬಲು ಪುಸ್ತಕ ಮನುಷ್ಯ ಒಂದೊಂದು ವಸ್ತುವಿಗೆ ಸಿಕ್ಕಾಕದೆ ಸಿಕ್ಕಾಕ್ಕೊಳ್ಳದೆ ಎಲ್ಲ ವಸ್ತುಗಳನ್ನೆಲ್ಲ ಸೇರಿಸಿ ಒಟ್ಟುಗೂಡಿಸಿ ನೋಡು ಒಟ್ಟುಗೂಡಿಸುವುದು ಹೇಗೆ ಹೇಗೆ ಎಲ್ಲರೂ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಾರೆ ಒಟ್ಟುಗೂಡಿಸುವುದು ಹೇಗೆ ಅಂದರೆ ಪುಸ್ತಕ ಪುಸ್ತಕ ಇಟ್ಟು ಒಂದು ಪಕ್ಕ ಪಕ್ಕ ಹೀಗೆ ಇಟ್ಟೆಲ್ಲ ಬಂಡಲ್ ಮಾಡಬೇಕಾ ಏನು ಒಟ್ಟುಗೂಡಿಸಂದರೆ ಅಲ್ಲಪ್ಪ ಒಂದಾನೊಂದು ದೇಶ ಪರಿಚ್ಛಿನ್ನ ಕಾಲ ಪರಿಚ್ಛಿನ್ನಕ್ಕೆ ಸಿಕ್ಕಾಕ್ಕೊಳ್ಳಬೇಡ ಯಾವುದು ನೋಡಿದ್ದರೂ ಅದೇ ನೋಡ್ತಾ ಇದ್ದೀನಿ ಹೇಗೆ ನೋಡಿದ್ದರೂ ಅದೇ ನೋಡ್ತಾ ಇದ್ದೀನಿ ಹಾಗೆ ಇರಲಿ ಹಾಂ ಹೀಗೆ ಅರ್ಥವಾಯಿತು ಹೇಳ್ತಾ ಸ್ವಲ್ಪ ಯೋಚನೆ ಮಾಡಿದರೆ ಅಲ್ಲೇ ಇರುತ್ತದೆ ಏಕ ಯೋಚನೆ ಮಾಡಲ್ಲ ಜನರು ಪ್ರತಿಯೊಂದು ಸಣ್ಣದೇ ಹೇಳಬೇಕು ಹ್ಞೂ ಸ ಸ್ಪಷ್ಟವಾಗಿ ಹೇಳ್ತದೆ ಸರ್ವತಪ್ಪಾಣಿಪಾದಂ ಹೇಳಾಯ್ತಲ್ಲ ಅಲ್ಲೇ ಇದೆ ಭಗವದ್ಗೀತದಲ್ಲೇ ಇದೆ ಯಾರು ಹೇಳಬೇಕ ಶ್ರೀಕೃಷ್ಣನಿಗಿಂತ ಹೆಚ್ಚು ನಾವು ಹೇಳ್ತೀವೇನೋ ಅವರೇ ಎಲ್ಲ ಹೇಳ್ತಾರೆ ಸರ್ವತಪ್ಪಾಣಿಪಾದಂ ಸರ್ವತೋಕ್ಷಿಶಿರೋ ಮುಖಂ ಸರ್ವತಶ್ರುತಿ ಮಲ್ಲೋಕೆ ಎಲ್ಲ ಕಡೆ ಕಿವಿ ಇದೆ ಸರ್ವಮಾವೃತ್ಯ ತಿಷ್ಟತಿ ಸರ್ವ ಅಂದರೆ ಅವರಿಲ್ಲದ ಜಾಗ ಇಲ್ಲ ನೀವು ಯಾವುದೇ ನೋಡೋ ಅದೇ ನೋಡ್ತಾ ಇದ್ದೀವಿ ಅಷ್ಟೇ ಏನೇ ಮಾಡು ಕಣ್ಣು ಮುಚ್ಕೊಂಡ್ರೆ ಅದೇ ಹಾಂ ಕಣ್ಣು ತೆಗೆದರೆ ಅದೇ ಕಣ್ಣು ತೆಗೆದರೂ ಅದೇ ಕಂಡು ಬರ್ತಾಯಿದೆ ಕಣ್ಣು ಮುಚ್ಚಿದರೂ ಅದೇ ಕಿವಿ ಮುಡಿದರೂ ಅದೇ ಏನು ಮುಟ್ಟಿದರೂ ಅದೇ ಮುಟ್ಟದಿದ್ದರೂ ಅದೇ ನೋಡಿದರೂ ಅದೇ ನೋಡದಿದ್ದರೂ ಅದೇ ಆಯ್ ಏನೇ ಮಾಡು ಅದೇ ಕಂಡು ಬರ್ತಾಯಿದೆ ಆ ಈಗ ಗೊತ್ತಾಯ್ತು ಈಗ ಗೊತ್ತಾಯ್ತು ಅದೇ ಹೇಳುತ್ತಿರು ಈ ತರಹ ಸರ್ವನಾಮ ರೂಪಗಳನ್ನು ಬ್ರಹ್ಮವೇ ಎಂದು ಹೇಳಿಬಿಟ್ಟಿದ್ದೀವಿ ಸರ್ವ ಎಂಬ ಶಬ್ದದಲ್ಲಿ ಎಲ್ಲ ಬಂದುಬಿಟ್ಟಿತ್ತು ಸರ್ವ ಸರ್ವ ಅಂದರೆ ಯಾವುದು ಸಂಸ್ಕೃತದಲ್ಲಿ ಸರ್ವ ಸರ್ವ ಅಂದರೆ ಯಾವುದು ಇದು ಹೌದು ಇದು ಅಲ್ಲ ಎಂದು ಯಾವುದು ಬಿಡಿಸೋಕ್ಕಾಗಲ್ಲ ಇದು ಹೌದು ಇದು ಅಲ್ಲ ಯಾವುದು ಬಿಟ್ಟಿಲ್ಲ ಯಾವುದು ಬಿಟ್ಟಿಲ್ಲ ಏನೇ ನೋಡೋದಂದು ಅದೆಂದೇ ಹಾಗೇ ಸರ್ವ ಅಂದರೆ ಏನು ಸರ್ವತಪ್ಪಾಣಿಪಾದಂ ಎಲ್ಲವೂ ಕೈಕಾಲು ಇತಿ ಸರ್ವತಪ್ಪಾಣಿಪಾದಂ ಸರ್ವತೋಕ್ಷ ಇದು ಅಧ್ಯಾರೋಪ ಅಂದರೆ ಏನು ಬ್ರಹ್ಮ ಇದ್ದಾನೆ ಎಂದು ತಿಳಿಯುವುದಕ್ಕೆ ಇದು ಅಧ್ಯಾರೋಪ ಹೆಜ್ಜೆ ಈ ಅಧ್ಯಾರೋಪದಿಂದ ಅಂದರೆ ನಿಮಗೆ ಯಾವುದೇ ಕನ್ ಕೈ ಕಾಲು ಇಂದ್ರಿಯ ಮನಸ್ಸಿನಿಂದ ನೀವು ಏನೇ ನೋಡುತ್ತಾ ಇರೋ ಅದೇ ಬ್ರಹ್ಮ ಎಂದು ಗೊತ್ತಾಯಿತು ಈಗ ಇದು ಅನುಭವದಲ್ಲಿ ನಿಲ್ಲುವುದು ಹೇಗೆ ಅಂದರೆ ಅಪವಾದ ಮಾಡಿದರೆ ಅನುಭವದಲ್ಲಿ ನಿಲ್ಲುತ್ತೆ ಇದು ಮೊದಲನೇ ಹೆಜ್ಜೆ ಅಧ್ಯಾರೋಪ ಅಂದರೆ ಪರಮಾತ್ಮ ಇದಾನೆ ಎಂದು ಗೊತ್ತಾಗುವುದಕ್ಕೆ ಏನೇ ನೋಡು ಬ್ರಹ್ಮವೇ ಏನೇ ನೋಡು ಏನೇ ಮುಟ್ಟು ಏನೇ ಕೇಳು ಏನೇ ತಿಳ್ಕೊ ಏನೇ ಊಹಿಸಿಕೊಳ್ಳು ಬ್ರಹ್ಮವೇ ಅಂದರೆ ರೂಪಗಳು ಸರ್ವ ಪದಾರ್ಥಗಳು ಬ್ರಹ್ಮ ಎನ್ನುವುದು ಆಯಿತು ಇದು ಅನುಭವದಲ್ಲಿ ನಿಲ್ಲಬೇಕೆಂದರೆ ಪ್ರಮಾತೃಪ್ರಮೇಯ ತೆಗೆದು ಬಿಟ್ಟು ಸುಷುಪ್ತಿ ಸ್ವರೂಪ ಹೇಗೆ ನಿಂತು ಬಿಡ್ತಿವೋ ಅದು ಬ್ರಹ್ಮವನ್ನು ಅನುಭವದಲ್ಲಿ ನೋಡುವುದು ಅಂದರೆ ತಾನೇ ಆಗಿ ತಾನೇ ಬ್ರಹ್ಮವಾಗಿ ನೋಡುವುದು ಒಂದು ಮೊದಲು ಬ್ರಹ್ಮವನ್ನು ಅಧ್ಯಾರೋಪದಿಂದ ತಿಳ್ಕೊಳ್ಳಬೇಕು ಅಂದರೆ ಎಲ್ಲ ತಿಳಿಯುವಾಗ ಬ್ರಹ್ಮವನ್ನು ಅಂದರೆ ಜಾಗ್ರತ ಪ್ರಪಂಚವೆಲ್ಲ ಅಧ್ಯಾರೋಪದಿಂದ ಜಾಗೃತ ಪ್ರಪಂಚವನ್ನೇ ತೆಗೆದು ಬಿಟ್ಟು ಸುಶುಪ್ತಿಯಲ್ಲಿ ನಿಂತಿರುವುದು ಅನುಭವರೂಪ ಬ್ರಹ್ಮವಾಗಿ ನಿಂತಿರುವುದು ಹಾಗೆ ಆದ್ದರಿಂದ ತಥಾಹಿ ವಿಧಾಂ ವಚನ ಅದರಿಂದ ಸಂಪ್ರದಾಯವಿದರ ಮಾತೇನೆಂದರೆ ಅಧ್ಯಾರೋಪ ಅಪವಾದಾಭ್ಯಾಂ ನಿಷ್ಪ್ರಪಂಚಂ ಪ್ರಪಂಚತೆ ಅಧ್ಯಾರೋಪ ಏನು ಮಾಡ್ತಾರೆ ಪ್ರಪಂಚರೂಪೇಣ ಅಧ್ಯಾರೋಪ ಸ್ವರೂಪೇಣ ಅಪವಾದ ನಿಷ್ಪ್ರಪಂಚಂ ಅಂದರೆ ಏನು ಪ್ರಪಂಚರೂಪೇಣ ಹೇಳುವುದು ಅಧ್ಯಾರೋಪ ಆ ಪ್ರಪಂಚವನ್ನೇ ತೆಗೆದು ಬಿಟ್ಟು ಸುಷುಪ್ತಿ ಮಾತ್ರವಾಗಿ ನಿಲ್ಲಿಸುವುದು ನಿಷ್ಪ್ರಪಂಚ ಪ್ರಪಂಚರಹಿತ ಅಂದ್ರೇನು ಪ್ರಮಾತೃ ಪ್ರಮಾಣ ಪ್ರಮೇಯ ಹೇಳುವವನು ಕೇಳುವವನು ಎರಡು ಇಲ್ಲ ನಿಷ್ಪ್ರಪಂಚ ಅಂದರೆ ಪ್ರಪಂಚ ರೂಪದಿಂದ ಶುರು ಮಾಡಿ ಅಧ್ಯಾರೋಪ ಮಾಡಿ ನಿಷ್ಪ್ರಪಂಚಂ ಹೇಳುವವನು ಕೇಳುವವನು ನಾನು ಯಾವುದಿಲ್ಲದೆ ಸುಷುಪ್ತಿ ರೂಪವಾಗಿ ನಿಂತಿರುತ್ತಾನೆ ಹೀಗೆ ಅಧ್ಯಾರೋಪ ಅಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ ಇತಿ ಸರ್ವತ್ರ ಸರ್ವ ದೇಹಾವಯವತ್ವೇನ ಗಮ್ಯಮಾನ ನೋಡಿ ಸರ್ವತ್ರ ಸರ್ವ ಗಮ್ಯಮಾನ ಎಲ್ಲ ಕಡೆ ಎಲ್ಲರ ದೇಶಕಾಲಗಳು ಎಲ್ಲರ ಕೈಕಾಲುಗಳು ಪರಮಾತ್ಮನೇ ಪರಮಾತ್ಮ ಎಲ್ಲಿರ್ತಾನೆ ನೀವು ನೋಡುವುದೆಲ್ಲ ಅದೇ ಹೌದಪ್ಪ ನಿಜವೇ ನಾನು ನೋಡಲೇ ಇಲ್ಲ ಹೌದು ಗೊತ್ತೇ ನೀವು ನೋಡ್ತಾನೇ ಇದ್ದೀವಿ ನೀವು ಬ್ರಹ್ಮವನ್ನು ಸಗುಣ ಪರಮಾತ್ಮವನ್ನು ನೋಡದ ಕ್ಷಣವಿಲ್ಲ ನೀವು ನೋಡದ ಕ್ಷಣವೇ ಇಲ್ಲ ಏನೇ ಮಾಡುವುದೇ ನೋಡ್ತಾ ಇದ್ದೀವಿ ನೋಡ್ತಾನೇ ಇದ್ವಿ ಮುಟ್ಟುತ್ತಾನೆ ಇದ್ವಿ ಮುಸುತ್ತಾನೆ ಇದ್ವಿ ಯಾವಾಗಿದೆ ಇದೆಲ್ಲ ಅಧ್ಯಾರೋಪಿತ ಇದು ಗೊತ್ತು ಮಾಡುವುದೇ ಅಧ್ಯಾರೋಪ ಅನುಭವ ಇದೆ ಆದರೆ ಹೇಳಿಕೆಯಲ್ಲಿ ಉಪದೇಶದಲ್ಲಿ ಅಧ್ಯಾರೋಪ ಅಧ್ಯಾರೋಪ ಮಾಡಿ ಆ ಬ್ರಹ್ಮ ಒಂದು ಗೊತ್ತಾಯಿತು ಬಟ್ ಆ ಅದ್ವಿತೀಯ ಅನುಭವ ಬಂದಿಲ್ಲವಲ್ಲ ತೋರಿಸ್ತೀನಿ ನೋಡು ಇದೆಲ್ಲ ನುಂಗಿಬಿಟ್ಟು ಈ ಇಡೀ ಜಗತ್ತನ್ನೆಲ್ಲ ಜಾಗ್ರತ ಪ್ರಪಂಚವನ್ನೆಲ್ಲ ನುಂಗಿಬಿಟ್ಟರೆ ನೀನು ಪ್ರಮಾತೃವಲ್ಲ ಪ್ರಪಂಚವಿಲ್ಲ ಪ್ರಮಾತೃ ಪ್ರಪಂಚ ಎರಡು ತಾನೇ ಆಗಿಬಿಡ್ತಾನೆ ಸುಷುಪ್ತಿ ಹೇಗಿದೆಯೋ ಹಾಗೆ ಅದರಿಂದ ಜ್ಞೇಯ ಶಕ್ತಿ ಸದ್ಭಾವ ನಿಮಿತ್ತ ನಿಮಿತ್ತ ಸ್ವಕಾರ್ಯಾಯಿತಿ ಇತೀ ಜ್ಞೇಯ ಸದ್ಭಾವೇ ಲಿಂಗಾನಿ ಅದರಿಂದ ಜ್ಞೇಯ ಬ್ರಹ್ಮ ಜ್ಞೇಯ ಬ್ರಹ್ಮ ಎಲ್ಲಿದ್ದಾನೆ ಬ್ರಹ್ಮ ಇದ್ದಾನೆ ಇದ್ದಾನೆ ಎಂದು ಮೊದಲು ಒಪ್ಪಿಗೆ ಆಗುವುದಕ್ಕೆ ಈ ಪ್ರಪಂಚವೆಲ್ಲ ಯಾವುದೇ ಎಲ್ಲ ಪ್ರಪಂಚ ತಾನೇ ಈಗ ಅಪವಾದ ಮಾಡಿದಾಗ ಅನುಭವ ತೋರಿಸ್ತಾನೆ ಅಲ್ಲವೇ ಅದು ಮುಂದೆ ಇದೆ ಇನ್ನೊಂದು ವಾಕ್ಯ ಇದೆ ನಾಳೆ ಹೇಳ್ತೀನಿ ಮುಂದಿನ ಪಾಠದ ತತ್ರ ಈಶ್ವರ ಜ್ಞೇಯತ್ವ ಪದ್ಯ ಅಂದರೆ ಎಲ್ಲವೂ ಬ್ರಹ್ಮವೇ ಆ ಬ್ರಹ್ಮವನ್ನು ನಿಮ್ಮ ಅನುಭವದಲ್ಲಿ ತಿಳ್ಕೊಳ್ಳಬೇಕು ಎಂದು ಹೇಳ್ತದೆ ಅನುಭವದಲ್ಲಿ ತಿಳ್ಕೊಳ್ಳಬೇಕಂದರೆ ನೀನು ಜ್ಞಾತೃವಾಗಿ ಹಾಗೆ ಅಂದ್ಕೊಳ್ತಾನೆ ಆ ಅನುಭವಕ್ಕೆ ಬಂದಾಗ ಮಾತ್ರ ಅದು ಜ್ಞೇಯ ಅಲ್ಲ ನೀನು ಜ್ಞಾತೃವಲ್ಲ ಎರಡು ಬಿಡಿಸಿಬಿಟ್ಟು ಸ್ವತಃ ಶುದ್ಧ ಸ್ವರೂಪವನ್ನೇ ಉಳಿಸಿಬಿಡುತ್ತಾನೆ ಇದು ಶಾಸ್ತ್ರ ಅಪ್ಪ ಸಾಕಪ್ಪ ओम शांतिशातिशाति हरि ओम गुरुभ्यो नमः हरि ओम तत्सद